ಸ್ನೇಹಿತರೆ, ಸಾಧನೆ ಅಂದರೆ ಸುಮ್ಮನೆ ಆಗೋದಲ್ಲ. ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳುಗಳ ರಹದಾರಿ. ಈ ದಾರಿಯಲ್ಲಿ ಸಾಗಬೇಕು ಅಂದರೆ ಗಟ್ಟಿ ಕಾಲುಗಳಿದ್ರೆ ಸಾಕಾಗಲ್ಲ, ಗಟ್ಟಿ ಮನಸ್ಸು ಕೂಡ ಇರಬೇಕಾಗತ್ತೆ, ಕನಸನ್ನು ಕಾಣುವ ದೃಷ್ಟಿ ಇರಬೇಕಾಗತ್ತೆ, ಗುರಿಯನ್ನು ಸಾಧಿಸುವಂಥ ಇಚ್ಛಾಶಕ್ತಿ ಇರಬೇಕಾಗತ್ತೆ. ಅಂತಹ ಸಾಧನೆಯ ಕನಸುಳ್ಳ ಕಂಗಳಿಗೆ ದಾರಿದೀಪ ಅದುವೇ ನಿಮ್ಮ ಟಿವಿ ಫೈವ್ ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ಸ್ನೇಹಿತರೆ, ಈಗಾಗಲೇ ನಾನು ಅವರ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೆ ಸಮಯ ಸಾಕಾಗ್ತಾ ಇಲ್ಲ ಅನ್ನುವ ಒಂದು ಅರಿವು ಕೂಡ ನನಗೆ ಬಂತು. ಅಷ್ಟೊಂದಿದ್ದಾವೆ. ಹೀಗಾಗಿ ಅವರ ಬಗ್ಗೆ, ಟಿ ವಿ ಸರ್ ಬಗ್ಗೆ, ಅವರು ನಡೆದು ಬಂದಂಥ ಹಾದಿಯ ಬಗ್ಗೆ ವಿಸ್ತೃತವಾಗಿ ಅವರ ಬಾಯಲ್ಲೇ ಕೇಳೋಣ, ಅವರ ಮನದಾಳದ ಮಾತುಗಳನ್ನು ಕೇಳೋಣ. ಅದಕ್ಕಿಂತ ಮುಂಚಿತವಾಗಿ ಅವರ ಹಿನ್ನೆಲೆ ಬಗ್ಗೆ, ಅವರು ಬಂದ ಹಾದಿಯ ಬಗ್ಗೆ ಒಂದಿಷ್ಟು ಕಿರುಪರಿಚಯ ನಿಮಗೋಸ್ಕರ. ಲೆಟ್ಸ್ ಹ್ಯಾವ್ ಅ ಲುಕ್. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ ಅನ್ನೋ ಮಾತಿಗೆ ಇವರು ಹೇಳಿ ಮಾಡಿಸಿದವರು. ಮೂಲ ಮಂಡ್ಯದ ಮದ್ದೂರಿನವರಾದರೂ ಸೇವೆ ಮಾಡಿದ್ದು ಬಯಲುಸೀಮೆಯ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಮತ್ತು ಕರ್ನಾಟಕದ ಗಡಿಭಾಗವಾದ ಚಿಕ್ಕ ತಿರುಪತಿಯಲ್ಲಿ. ಚಿಕ್ಕ ತಿರುಪತಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 18 ವರ್ಷ ಸೇವೆ ಸಲ್ಲಿಸಿ ಚಿಕ್ಕ ತಿರುಪತಿ ಸುತ್ತಮುತ್ತಲ 16 ಹಳ್ಳಿಗಳ ಸಾವಿರಾರು ವಿದ್ಯಾರ್ಥಿಗಳಿಗೆ ಗುರುದೇವರಾದರು. ಪ್ರಾರಂಭದ ದಿನಗಳಲ್ಲಿ ಶಾಲೆಯನ್ನು ನಡೆಸಬೇಕಾ ಬೇಡವಾ ಎಂಬ ಆತಂಕದಲ್ಲಿದ್ದಾಗ ಇರುವ ಶಿಕ್ಷಕರನ್ನೇ ಒಗ್ಗೂಡಿಸಿಕೊಂಡು ಪೋಷಕರನ್ನು ಹಳ್ಳಿಯ ಜನರ ಮನವೊಲಿಸಿ ವಿದ್ಯಾರ್ಥಿಗಳು ಶಾಲೆಗೆ ಬರುವಂತೆ ಮಾಡಿದರು. ಟಿ ವಿ ಮಾಸ್ಟರ್ಗೆ ಪಾಠ ಹೇಗೆ ಮಾಡಬೇಕು ಅನ್ನೋ ಅರಿವು ಜೊತೆಗೆ ಒಬ್ಬ ವಿದ್ಯಾರ್ಥಿಯನ್ನು ಸಮಾಜದಲ್ಲಿ ಹೇಗೆ ಅವನು ಜೀವನ ಮಟ್ಟ ಸುಧಾರಿಸ್ಕೋಬೇಕು, ಒಬ್ಬ ವಿದ್ಯಾರ್ಥಿ ಹೇಗೆ ಸಮಾಜದಲ್ಲಿ ಬದುಕಬೇಕು ಅನ್ನೋ ಮೌಲ್ಯಗಳ ಜೊತೆಗೆ ಪಾಠ ಮಾಡ್ತಾಯಿದ್ರು. ಒಳ್ಳೆಯ ಪಾಠ ಮಾಡ್ತಾ ಇಡೀ ಶಾಲೆ ನನ್ನ ಕುಟುಂಬ, ವಿದ್ಯಾರ್ಥಿಗಳು ನಮ್ಮ ಕುಟುಂಬದ ಮಕ್ಕಳೆಂಬಂತೆ ಶಿಕ್ಷಣ ಕಲಿಸಿದರು. ಇಡೀ ಶಾಲೆ ಟಿ ವಿ ಸರ್ ಎಂಬ ಹೆಸರಿನಿಂದ 20 ವರ್ಷ ನಡೆದಿದೆ ಅಂದರೆ ಅತಿಶಯೋಕ್ತಿಯಲ್ಲ. ಉತ್ತಮ ಪತಿಯಾಗಿದ್ದಾರೆ ನನಗೆ, ಮತ್ತು ತಂದೆಗೆ, ಮಗನಿಗೆ ತಕ್ಕ ತಂದೆಯಾಗಿ, ತಾಯಿಗೆ ತಕ್ಕ ಮಗನಾಗಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಕರಾಗಿ ಇಷ್ಟೆಲ್ಲ ಇದ್ದು ನನ್ನನ್ನು ತುಂಬ ಪ್ರೀತಿಸ್ತಾರೆ. ನಾನು 1 ವರ್ಷ ಅವರನ್ನು ಯಾವುದನ್ನೇ ಆದ್ರೂ ಕೇಳೋದಿಲ್ಲ, ಎಲ್ಲ ಅವರಾಗ ಅವರೇ ತಿಳ್ಕೊಂಡು ಕೊಡಿಸಿರೋದೇನೆ. ಹಾಗಾದರೆ ಟಿ ವಿ ಸರ್ ಅಂದರೆ ಯಾರು ಅಂತೀರಾ? ಅವರೇ ಚಿಕ್ಕ ತಿರುಪತಿ ಸರ್ಕಾರಿ ಪ್ರೌಢಶಾಲೆಯ ಆಧಾರದ ಬೆನ್ನೆಲುಬಾಗಿದ್ದ ತಿಮ್ಮಪ್ಪ ವೆಂಕಟೇಶ್ ಅಲಿಯಾಸ್ ಟಿ ವಿ ಸರ್. ಇವರು ವಿದ್ಯಾರ್ಥಿಗಳ ಪಾಲಿನ ಚಿಕ್ಕ ತಿರುಪತಿಯ ಶಾಲೆಯ ದೇವರು ಅಂದರೆ ತಪ್ಪಾಗಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಗ್ಲಿಮ್ಸ್ ಸಿಕ್ತು. ಓ ಹೌದಾ, ಇಂತಹ ಅದ್ಭುತ ಶಿಕ್ಷಕರ ಅಂಥೇಳಿ. ಹಾಗಾದರೆ ಆ ಅದ್ಭುತದ ಹಿಂದಿರುವಂಥ ಅವರ ಪರಿಶ್ರಮ, ವಿದ್ಯಾರ್ಥಿಗಳ ಮೇಲೆ ಇರುವಂಥ ಪ್ರೀತಿ, ವಾತ್ಸಲ್ಯ, ಭಕ್ತಿ ಎಲ್ಲವೂ ಕೂಡ ಮೇಳೈಸಿದಾಗ ಮಾತ್ರ ಅಂತಹ ಶಿಕ್ಷಕ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಸರ್, ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜವಾಗ್ಲೂ ನನಗೆ ಬಹಳ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ ಒಬ್ಬ ಗುರುವಿನ ಜೊತೆ ಮಾತನಾಡಬೇಕು ಅಂತ ಹೇಳಿದಾಗ. ಗುರುಬ್ರಹ್ಮ, ಗುರುರ್ವಿಷ್ಣು, ಗುರುರ್ದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ ಗುರುಗಳಿಗೆ ಹೇಳ್ತೀವಿ. ಅಂತಹ ಅನೇಕ ವಿದ್ಯಾರ್ಥಿಗಳು ನಿಮ್ಮನ್ನು ಜ್ಞಾಪಿಸಿಕೊಂಡು ಈ ಮಂತ್ರವನ್ನು ಹೇಳ್ತಾರೆ ಅಂತ ಹೇಳಿದಾಗ ಎಷ್ಟು ಹೆಮ್ಮೆ ಆಗುತ್ತೆ ಸರ್, ಒಬ್ಬ ಪ್ರಾಮಾಣಿಕ ಶಿಕ್ಷಕನಿಗೆ. ಟಿ ವಿ ಸರ್, ಶಿಕ್ಷಕ ವೃತ್ತಿ ಬಹಳ ಅಮೂಲ್ಯವಾದದ್ದು, ಎಲ್ರಿಗೂ ಸಿಗುವಂಥದ್ದಲ್ಲ ಅದು. 7 ಜನ್ಮಗಳ ಪುಣ್ಯದ ಫಲ ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಮೂಲತಃ ನಾನು ಶಿಕ್ಷಕನಾಗಬೇಕು ಅಂತ ನಾನು ಈ ಬಿ ಎಡನ್ನು ಮಾಡಿರಲಿಲ್ಲ. ಆದರೆ ನನ್ನನ್ನು ಚಿಕ್ಕ ತಿರುಪತಿ ಅನ್ನೋ ಒಂದು ಗ್ರಾಮಕ್ಕೆ, ವೆಂಕಟೇಶ್ವರನ ಸನ್ನಿಧಿಗೆ, ಈ ವೆಂಕಟೇಶನನ್ನು ಕಳಿಸ್ಕೊಟ್ಟಂತಹ ಒಂದು ಶಿಕ್ಷಣ ಆ ಬಿ ಎಡ್. ಹಾಗಾಗಿ ಶಿಕ್ಷಕ ವೃತ್ತಿಯನ್ನು ನಾನು ಅಪಾರವಾಗಿ ಪ್ರೀತಿಸಿದ್ದೀನಿ. 36 ವರ್ಷಗಳ ಕಾಲ ನಾನು ಈ ಶಿಕ್ಷಕ ವೃತ್ತಿಯಲ್ಲಿ ಸಾಧನೆಯನ್ನು ಮಾಡಿದ್ದೀನಿ ಅಂತಲೇ ನಾನು ತಿಳ್ಕೊಂಡಿದ್ದೀನಿ. 1000 ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದೀನಿ, ಅವರ ಬದುಕನ್ನು ಬದಲಾವಣೆ ಮಾಡಿದ್ದೀನಿ. ಎಲ್ಲ ಇಲಾಖೆಗಳಲ್ಲಿ ನನ್ನ ವಿದ್ಯಾರ್ಥಿಗಳು ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಒಂದು ಕಾರಣ ಈಗ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಇಲ್ಲಿ ಬಂದು ಮಾತನಾಡೋದು ಇನ್ನೂ ಕೂಡ ತುಂಬ ಹೆಮ್ಮೆ ಆಗ್ತಾ ಇದೆ. ಶಿಕ್ಷಕ ವೃತ್ತಿಯನ್ನು ಬಹಳ ಅಮೂಲ್ಯವಾಗಿ ಪ್ರೀತಿಸ್ತಕ್ಕಂಥ ಒಂದು ಮನೋಭಾವನೆ ನನಗೆ ಆವತ್ತಿಂದ ಇವತ್ತುವರೆಗೂ ಇತ್ತು ಮತ್ತು ಇದೆ, ಈಗಲೂ ಇದೆ.
ಅಂತ ನಾನು ಬಹಳ ಹೆಮ್ಮೆ ಆಗುತ್ತೆ. ಈಗ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ, ಹೌದು, ಮುಂಚೆ ಶಿಕ್ಷಕರಾಗಿ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತೀರಿ. ಚಿಕ್ಕ ತಿರುಪತಿಯ ಅನುಭವಗಳು ಸಾಕಷ್ಟು ಇದ್ದಾವೆ ಅಂತ ನಾನು ಕೇಳಲ್ಪಟ್ಟೆ. ತಿರುಪತಿಯ ವೆಂಕಟೇಶ್ವರನ ಸನ್ನಿಧಿಗೆ ಈ ವೆಂಕಟೇಶ್ ಅವರು ಹೋದಾಗ ನಿಮಗೆ ಆದಂಥ ಅನುಭವಗಳು ನೆನಪಿನ ಬುತ್ತಿಯನ್ನು ಬಿಚ್ಚಬಹುದಾ? ಹೌದು, ಖಂಡಿತ. ಅದು ಒಂದು ರೋಚಕ ಕಥೆ ಅಂತಲೇ ಹೇಳ್ಬೋದು. 1984 December 12 ನನ್ನ ಸ್ನೇಹಿತನ ಜೊತೆ ನಾನು ಈ ಒಂದು ಕರ್ತವ್ಯಕ್ಕೆ ಹಾಜರಾಗುವ ದೃಷ್ಟಿಯಿಂದ ಪ್ರೌಢಶಾಲೆಗೆ ಬಂದು ಕರ್ತವ್ಯಕ್ಕೆ ಹಾಜರಾದೆ. ಅವತ್ತು ನಾನು ಡ್ಯೂಟಿ ರಿಪೋರ್ಟನ್ನು ಮಾಡಿಕೊಂಡೆ ಅವತ್ತು. ಆದರೆ ನಾನು ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅಲ್ಲಿ ಅಂಗಡಿಯ ಕೆಲವು ವ್ಯಕ್ತಿಗಳನ್ನು ಕೇಳಿದಾಗ, ಹೈಸ್ಕೂಲ್ ಎಲ್ಲಿದೆ ಇಲ್ಲಿ ಅಂತ ಕೇಳಿದಾಗ, ಅವರಿಗೆ ಅದರ ಬಗ್ಗೆ ಗಮನವೇ ಇರಲಿಲ್ಲ, ಹೈಸ್ಕೂಲ್ ಬಗ್ಗೆ ಗಮನವೇ ಇಲ್ಲ. ಒಂದು ಮಿಡ್ಲ್ ಸ್ಕೂಲ್ ಇದೆ, ಹೈಸ್ಕೂಲ್ ಏನೋ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಅವರು ಮಾತಾಡಿದ್ರು ನನಗೆ. ಆಮೇಲೆ ನಾವು ಆ ಮಿಡ್ಲ್ ಸ್ಕೂಲ್ ಕ್ಯಾಂಪಸ್ಗೆ ಹೋದಾಗ ಅಲ್ಲೇ ಒಂದು ಎರಡು ಕೊಠಡಿಗಳಲ್ಲಿ ಸಣ್ಣ ಸಣ್ಣ ಮಕ್ಕಳು, ಬಹಳ ಕಡಿಮೆ ಸಂಖ್ಯೆಯ ಮಕ್ಕಳು, ಕುಳಿತುಕೊಂಡು ಹೈಸ್ಕೂಲ್ ಅನ್ನೋ ಒಂದು ಹೆಸರನ್ನು ಇಟ್ಕೊಂಡು ಅಲ್ಲಿ ನಡೆಸ್ತಾ ಇದ್ರು. ಅಂಥ ಒಂದು ಶಾಲೆ ಆಗಿತ್ತು ಅದು ಹೋದಾಗ. ಅಂದರೆ ಹೈಸ್ಕೂಲ್ ಇದೆಯೋ ಇಲ್ವೋ ಅಂತ ಊರಿನವ್ರಿಗೆ ಗೊತ್ತಿರಲಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಆ ಒಂದು ಪ್ರೌಢಶಾಲೆ ಇತ್ತು ಅಂತಂದರೆ ಇವತ್ತು ಅದು ಬಹಳ ಎತ್ತರಕ್ಕೆ ಬೆಳೆದಿದೆ. ಆದರೆ ಆವಾಗ ಆ ಮಟ್ಟದಲ್ಲಿ ಇತ್ತು. ನಾನು ಹೋದಾಗ ಅಲ್ಲಿ ಇದ್ದಂಥವರು ಒಬ್ಬರೇ ಒಬ್ಬರು ಮುಖ್ಯ ಶಿಕ್ಷಕರು, ಒಬ್ಬ ಸಹಶಿಕ್ಷಕರು, ಮತ್ತು ನಾನು ಮೂರನೇವನಾಗಿ ಹೋಗಿ ಸೇರಿಕೊಂಡೆ ಅಲ್ಲಿಗೆ. ಸಹಶಿಕ್ಷಕನಾಗಿ ನೀವು ಕೂಡ? ನಾನು ಸಹಶಿಕ್ಷಕನಾಗಿ ಅಲ್ಲಿ ಹೋಗಿ ಸೇರಿಕೊಂಡೆ. ಸೇರಿಕೊಂಡಾದಮೇಲೆ ಅಲ್ಲಿ ಒಂದು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡಿದಾಗ ನನಗೆ ಬಹಳ ಬೇಸರನೂ ಕೂಡ ಆಯಿತು. ಅದಾದಮೇಲೆ ಏನಾಯಿತು, ಮುಖ್ಯ ಶಿಕ್ಷಕರು ಇರಲೇ ಇಲ್ಲ. ಆಮೇಲೆ ಯಾರು ಬರ್ತಾರೆ ಅವ್ರನ್ನ ನೀವು ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಅವರೇನಾದರೂ ಅವರ ಸರಕುಗಳನ್ನು ತರೋದಿದ್ದರೆ ಹೊರಟೋಗಲಿ, ಅವರು ಕರ್ಕೊಂಡು ಅವರು ಬರಲಿ ನಿಧಾನಕ್ಕೆ, ನೀವು ಅವ್ರನ್ನ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳದೆ ಕಳಿಸ್ಬೇಡಿ, ಅಕಸ್ಮಾತ್ ನೋಡ್ಬಿಟ್ಟು ಏನಾದರೂ ವಾಪಸ್ ಹೊರಟೋಗ್ತಾರೆ ಇವರು ಅನ್ನೋ ಮಟ್ಟದಲ್ಲಿ ಹೆಡ್ ಮಾಸ್ಟ್ರು ಶಿಕ್ಷಕರಿಗೆ ಹೇಳಿದರು. ಇಲ್ಲಿ ನಾನು ಬಂದೆ, ಸಂತೋಷವಾಗಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡೆ, ಮಾಡಿಕೊಂಡು ಮತ್ತೆ ಹಿಂದಿನ ಬಸ್ಸಿಗೆ ನಾನು ವಾಪಸ್ಸು ನನ್ನ ಊರಿಗೆ ಮದ್ದೂರಿಗೆ ಹೊರಟೋದೆ. ಆಮೇಲೆ ಒಂದು 3-4 ದಿನ ಬಿಟ್ಟು ನಾನು ನನ್ನ ಲಗೇಜ್ ಸಮೇತ ಅಲ್ಲೇ ಉಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇದ್ದಿದ್ದರಿಂದ ಎಲ್ಲವನ್ನು ತೆಗೆದುಕೊಂಡು ಬಂದೆ. ಆ ಊರಿನ ಕೆಲವು ಮುಖಂಡರು ನನಗೆ ಒಂದು 8-10 ಅಡಿ ಅಗಲ ಇರತಕ್ಕಂಥ ಒಂದು ರೂಮನ್ನು ನನಗೆ ಕೊಠಡಿಯನ್ನು ಕೊಡಿಸಿದ್ರು. ಆ ಕೊಠಡಿಯಲ್ಲಿ ನನ್ನ 2 ಚೀಲ ಒಂದು ಲಗೇಜನ್ನು ಇಟ್ಟು ನಾನು ಅಲ್ಲೇ ಉಳ್ಕೊಂಡೆ ಸುಮಾರು 1-1.5 ತಿಂಗಳ ಕಾಲ. 15 ರೂಪಾಯಿ ಬಾಡಿಗೆ. ಅದಕ್ಕೆ ಒಂದೇ ರೂಮು, ಅದು ಏನೂ ಇಲ್ಲ, ಪೂರ್ತಿ ಹಾಲ್ ಇದ್ದಂಗಿದೆ, ಅಡುಗೆನೂ ಅಲ್ಲೇ ಮಾಡ್ಕೋಬೇಕು ಮತ್ತು ಅಲ್ಲೇ ಮಲಗಬೇಕು. ಅದಾದ ಒಂದು ತಿಂಗಳಾದಮೇಲೆ ಮತ್ತೆ ಒಂದು ಕೊಠಡಿಗೆ ನಾನು ಬಾಡಿಗೆಗೆ ಬದಲಾವಣೆ ಮಾಡಿದೆ. ಆ ಕೊಠಡಿಯನ್ನು 25 ರೂಪಾಯಿ ಬಾಡಿಗೆ ಆ ಕೊಠಡಿಯನ್ನು ಹಿಡಿದ್ಮೇಲೆ ಅಲ್ಲಿಗೆ ಮೊದಲೇ ಇದ್ದಂಥ ನನ್ನ ಸಹಶಿಕ್ಷಕರು, ಇವಾಗ ಅವರು ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಆಗಿದ್ದಾರೆ ಚಿತ್ರದುರ್ಗದಲ್ಲಿ, ಜಿ ಎಚ್ ದಾಸರೆಡ್ಡಿ ಅಂತ ಅವರು ನನ್ನ ಜೊತೆಯೇ ಬಂದು ಸೇರಿಕೊಂಡು ಇಬ್ಬರು ಒಟ್ಟಿಗೆ ಒಂದೇ ರೂಮಲ್ಲಿ ವಾಸ ಮಾಡ್ತಾ ಆ ಶಾಲೆಯಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತಾ ನಾವು ಕಾಲ ಕಳೀತಾ ಇದ್ದು. ಆರಂಭದಲ್ಲಿ ಒಂದು ಡಿಸೆಂಬರ್ನಲ್ಲಿ ಬಂದಿದ್ದು, ಮಾರ್ಚಿಯಲ್ಲಿ SSLC ಪರೀಕ್ಷೆಗಳು ಮುಗೀತು. ಮುಗಿದಾದಮೇಲೆ ಒಂದು ಬ್ಯಾಚು ಇರಲಿಲ್ವಲ್ಲ, 10ನೇ ತರಗತಿ ಇರಲಿಲ್ಲ. 9ನೇ ತರಗತಿಯಿಂದ 10ನೇ ತರಗತಿಗೆ ನಾವು ಮಕ್ಕಳನ್ನ ಎಲ್ಲರನ್ನೂ ಪಾಸ್ ಮಾಡಿದ್ವು, ಸ್ಟ್ರೆಂತ್ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರನ್ನೂ ಪಾಸ್ ಮಾಡಿದ್ವು. 8ನೇ ಕ್ಲಾಸಿಂದ 9ನೇ ಕ್ಲಾಸಿಗೆ ಪಾಸ್ ಆಯಿತು ಎಲ್ಲರೂ. ಆದರೆ 8ನೇ ತರಗತಿಗೆ ದಾಖಲಾತಿ ಎಲ್ಲಿಂದ ತರೋದು? ಇದು ಒಂದು ದೊಡ್ಡ ಸಮಸ್ಯೆ ಆಯಿತು. ಯಾಕೆ ಸವಾಲು? ಆವಾಗ ಅಂಥ ಒಂದು ಪರಿಸ್ಥಿತಿಯಲ್ಲಿತ್ತು. ಶಿಕ್ಷಕರು ಇರೋದು 3 ಜನ, ಯಾರು ಯಾವ ಪಾಲಕರು ತಮ್ಮ ಮಕ್ಕಳನ್ನ ಅಂಥ ಶಾಲೆಗೆ ಸೇರಿಸೋದಕ್ಕೆ ಇಷ್ಟಪಡ್ತಾರೆ? ಅಲ್ಲಿಂದ ಕೇವಲ 5 ಕಿಲೋಮೀಟರ್ ದೂರ ಇರತಕ್ಕಂಥ ಒಂದು ಖಾಸಗಿ ಸಂಸ್ಥೆ, ಬಹಳ ಉತ್ತಮ ಮಟ್ಟದಲ್ಲಿ ನಡೀತಾ ಇದ್ದಂಥ ಒಂದು ಸಂಸ್ಥೆ ಆಗಿದ್ದದು. ಹಾಗಾಗಿ ಎಲ್ಲ ಆ ಕಡೆಗೆ ತಿರುಗಿಸ್ತಾ ಇದ್ರೆ ತಮ್ಮ ಗಮನವನ್ನು ಹೊರತು ಈ ಕಡೆ ಯಾರು ತಿರುಗಿಸ್ಲೇ ಇಲ್ಲ. ಆದರೆ ಆ ತಿರುಗಿಸುವ ಪ್ರಯತ್ನವನ್ನು ಸ್ನೇಹಿತರೆ TV ಸರ್ ಮಾಡ್ತಾರೆ, ಅಂದರೆ ವೆಂಕಟೇಶ್ ಸರ್ ಮಾಡ್ತಾರೆ. ಅದು ಅವರ ತಾಕತ್ತು, ಅದು ಶಿಕ್ಷಕನಿಗಿರುವಾದಂಥ ನಿಜವಾದ ಸಂಪತ್ತು. ಸರ್, ಸಾಮಾನ್ಯವಾಗಿ ಶಿಕ್ಷಿಸು, ಕ್ಷಮಿಸು, ಕಲಿಸು ಅಂತ ಶಿಕ್ಷಕನಿಗೆ ಹೇಳ್ತಾರೆ. ಆ 3 ಗುಣಗಳನ್ನು ರೂಢಿಸ್ಕೊಂಡಿರುವಂಥ ಒಬ್ಬ ಆದರ್ಶ ಶಿಕ್ಷಕ ಅಂತ ನೀವು ಗುರುತಿಸಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಲ್ಲಿಯ ಜನರಿಗೆ? ಹೇಗೆ ಸಾಧ್ಯ ಆಯಿತು ಅಂತಂದರೆ,
ನಾವು 8ನೇ ತರಗತಿಗೆ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಳೋದಕ್ಕೆ ಮೊದಲು ಹೋಗಿ ಆ ಮಾಧ್ಯಮಿಕ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಭೇಟಿ ಮಾಡಿ ನೀವು ಹೇಗಾದರೂ ಮಾಡಿ ಎಲ್ಲ ವರ್ಗಾವಣೆ ಪತ್ರಗಳನ್ನು ನಮ್ಮ ಒಂದು ಸ್ಕೂಲ್ಗೆ ಕೊಡಬೇಕು, ಅಲ್ಲಿಂದ ಅವರು ಬಂದು ಸೇರ್ಕೋತಾರೆ. ಒಂದು ಸ್ವಲ್ಪ ನೀವು ನಮಗೆ ಒತ್ತಾಸೆ ಬೆಂಬಲವನ್ನು ಕೊಟ್ಟರೆ ಈ ಒಂದು ಶಾಲೆ ಉಳ್ಕೊಳ್ತದೆ, ಇಲ್ಲ ಅಂದರೆ ಈ ಶಾಲೆ ಮುಂದಿನ ವರ್ಷ ಅಂತೂ ಖಂಡಿತ ಇರೋದಿಲ್ಲ. ಹೊಸದಾಗಿ ಶಾಲೆಯನ್ನು ಮಂಜೂರು ಮಾಡಿಸ್ಬೇಕಾದ್ರೆ ನಿಮಗೆ ಬಹಳ ಕಷ್ಟ ಆಗುತ್ತೆ ಅನ್ನೋ ಒಂದು ಮನೋಭಾವನೆಯನ್ನು ಅವರಲ್ಲಿ ಬಿತ್ತಿದ್ವು. ಹಾಗಾಗಿ ಸುಮಾರು ವಿದ್ಯಾರ್ಥಿಗಳು ಬಂದು 8ನೇ ತರಗತಿಗೆ ನಮ್ಮ ಶಾಲೆಗೆ ಸೇರಿಕೊಂಡ್ರು. ಸೇರಿಕೊಂಡಾದಮೇಲೆ ಒಂದು ಪಾರ್ಟ್ ಟೈಮ್ ಅವಧಿಯಲ್ಲಿ 100 ರೂಪಾಯಿ ಸಂಬಳಕ್ಕೆ ಒಬ್ಬ ಕನ್ನಡ ಮೇಷ್ಟ್ರು ಒಬ್ಬ ಹಿಂದಿ ಮೇಷ್ಟ್ರು ಬರ್ತಾಯಿದ್ರು. ಇನ್ನು ನಾವು 3 ಜನ ಹೇಗೋ ಎಲ್ಲ ಒಂದು ವಿಷಯಗಳನ್ನು ಬೋಧಿಸ್ತಾ ಆ ಮಕ್ಕಳನ್ನು ಒಂದು ಸ್ಥಿತಿಗೆ ತಂದು 1-2 ವರ್ಷ ಹೀಗೆ ನಡೀತು. 2 ವರ್ಷ ಬಹಳ ಕಷ್ಟದಲ್ಲೇ ನಡೀತು. ಅದಾದಮೇಲೆ 2 ವರ್ಷ ಮುಗಿದಿದ್ದಾಗೆ ಒಳ್ಳೆ ಒಂದು ಶಿಕ್ಷಕರು ನಮ್ಮ ಒಂದು ಶಾಲೆಗೆ ಬಂದರು, ಎಸ್ ಎ ಅಬ್ದುಲ್ ಖಾಲಕ್ ಅಂತ. ಅವರು ಇಂಗ್ಲೀಷ್ ಮತ್ತು ಕೆಮಿಸ್ಟ್ರಿ ಬಯಾಲಜಿ ಮೂರನ್ನು ಬೋಧಿಸ್ತಕ್ಕಂಥ ಅವರು. ಮತ್ತು ಒಬ್ಬರು ಗಣಿತ ಮೇಷ್ಟ್ರು ಬಂದರು, ಆರ್ ಎಲ್ ಅಂತಲೇ ಕರಿತೀವಿ ನಾವು ಅವ್ರನ್ನ, ಆರ್ ಲಕ್ಷ್ಮೀಕಾಂತ್ ಅಂತ. ಅದ್ಭುತವಾದಂಥ ಗಣಿತ ಮಾಡ್ತಾ ಇದ್ದಂಥ ಮೇಷ್ಟ್ರು ಅವರು, ಅವರೊಬ್ಬರು ಬಂದರು ಅಲ್ಲಿ. ಮತ್ತು ಕನ್ನಡ ಮೇಷ್ಟ್ರು ಒಬ್ಬರು ಬಂದರು, ಒಬ್ಬರು ಪಿ ಟಿ ಮಾಸ್ಟ್ರು ಬಂದರು. ಇಷ್ಟೆಲ್ಲ ಆದಮೇಲೆ ಅದರ ಮುಂದಿನ ವರ್ಷದಿಂದ ನಮ್ಮ ಶಾಲೆ ಉತ್ತಮ ರೀತಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದದ್ದರ ಜೊತೆಗೆ ನಾವು ಕೇಳದೇನೆ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗೋದಕ್ಕೆ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರಾರಂಭವಾದಂಥ ದಾಖಲಾತಿ 600 ವಿದ್ಯಾರ್ಥಿಗಳಿಗೆ ಹೋಗ್ತು. ಸ್ನೇಹಿತರೆ, ಇಲ್ಲಿ ಟಿ ವೆಂಕಟೇಶ್ ಸರ್ ಅವರು ಬೇರೆ ಶಿಕ್ಷಕರ ಬಗ್ಗೆ ಗುಣಗಾನ ಮಾಡ್ತಾ ಇದ್ರು, ಆದರೆ ಅವರೆಲ್ಲರೂ ಕೂಡ ವೆಂಕಟೇಶ್ ಸರ್ ಅವರಿಗೂ ಕೂಡ ಬಹಳ ಅಚ್ಚುಮೆಚ್ಚಾಗಿರ್ತಾರೆ. ಅಂತಹ ಒಂದು ಸಂಪತ್ತು ಅಗಾಧ ನಿಧಿ ಅವರಾಗಿರ್ತಾರೆ. ಹಾಗಾದರೆ ವಾಟ್ ಈಸ್ ದ ಮ್ಯಾಜಿಕ್ ಬಿಹೈಂಡ್ ಇಟ್? ಮುಂಚೆ ಇಲ್ಲದೇ ಇರುವಂಥ ವಾತಾವರಣ ಸಡನ್ನಾಗಿ ಅಲ್ಲಿ ಬೇರೆ ರೀತಿಯಾದಂಥ ಒಂದು ಪವಾಡ ಸದೃಶ ವಾತಾವರಣ ನಿರ್ಮಾಣವಾಗಬೇಕು ಅಂತ ಹೇಳಿದರೆ ನಿಜವಾದ ಮ್ಯಾಜಿಷಿಯನ್ ನೀವು ಅನ್ನುವ ಮಾತುಗಳು ನಾನು ಕೇಳಲ್ಪಟ್ಟಿದ್ದೇನೆ. ಎಲ್ಲ ಯುವಕರೇ, ಎಸ್ ಎಸ್, ಅದರ ಹಿಂದಿರುವಂಥ ರೋಚಕ ಸಂಗತಿಗಳನ್ನು ಕೂಡ ನಿಮ್ಮ ಜೊತೆ ನಾನು ನೀವು ನಮಗೆ ಶೇರ್ ಮಾಡ್ತೀರಿ ಅನ್ನೋದು ನನ್ನ ಭಾವನೆ. ಖಂಡಿತವಾಗ್ಲೂ ಮಾತನ್ನು ಮುಂದುವರಿಸೋಣ. ಸಾಧನೆಯ ಮೆಟ್ಟಿಲುಗಳ ಬಗ್ಗೆ ನಾವು ಇವತ್ತು ಚಿಂತನ ಮಂಥನ ಚರ್ಚೆಯನ್ನು ಮಾಡೋಣ ಸಾಧಕರಿಗೋಸ್ಕರ. ಸರ್, ಈಗಾಗಲೇ ಹೇಳ್ತಾ ಇದ್ರಿ, ಅಲ್ಲಿ ಯಾವುದೇ ರೀತಿಯಾದಂಥ ಶಿಕ್ಷಣದ ಪರಿವೇ ಇಲ್ಲದಂಥ ಊರಲ್ಲಿ ಅಲ್ಲಿ ಒಂದು ದೊಡ್ಡ ಪವಾಡ ಆಗುತ್ತೆ ಅಂತ ಹೇಳಿದರೆ ಅದರಲ್ಲಿ ನಿಮ್ಮಂಥ ಶಿಕ್ಷಕರ ಪಾತ್ರ ಬಹಳಷ್ಟಿದೆ ಅನ್ನೋದನ್ನು ನಾನು ಅರಿಯಬಲ್ಲೆ. ನಿಮ್ಮ ಹೋದಾಗ ಅಲ್ಲಿ ನಿಮಗೆ ಇದ್ದಂಥ ಗುರಿ ಏನು, ನಿಮ್ಮ ಇಚ್ಛಾಶಕ್ತಿ ಏನು, ನಿಮಗೆ ನಂಬಿಕೆ ಇತ್ತ ಇಷ್ಟೊಂದು ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಸ್ಬೋದು ನಾವು, ನಿಮಗೆ ಕೊಟ್ಟಂಥ ಸ್ಫೂರ್ತಿ ಏನು ಅಥವಾ ಧೈರ್ಯ ಏನು? ನಮ್ಮ ಶಾಲೆಗೆ ನಾವು ಹೋದ್ಮೇಲೆ ಅಲ್ಲಿ ನಾನು ಹೇಳಿದಾಗೆ ಕ್ರಮೇಣ ಒಳ್ಳೆಯ ಯುವಶಕ್ತಿ ಹೊಂದಿರತಕ್ಕಂಥ ಶಿಕ್ಷಕರು ಬಂದರು. ಅವರು ನಮ್ಮ ಜೊತೆಯಲ್ಲಿ ಬಹಳ ಹೆಚ್ಚಿನ ಸಹಕಾರವನ್ನು ನೀಡ್ತಾಯಿದ್ರು. ಅವರೆಲ್ಲರ ಸಹಕಾರದಿಂದ ಉತ್ತಮ ಬೋಧನೆಯನ್ನು ನಾವು ಯಾವಾಗ ಪ್ರಾರಂಭ ಮಾಡಿದ್ವಿಯೋ ಆ ತಕ್ಷಣ ಅದು ಸುತ್ತಮುತ್ತಲ 10-6 ಹಳ್ಳಿ ಇದೆ. ಚಿಕ್ಕ ತಿರುಪತಿ ಅಂದರೆ ಒಂದೇ ಗ್ರಾಮದಿಂದ ಮಕ್ಕಳು ಬರ್ತಾ ಇರಲಿಲ್ಲ. ಸುತ್ತ ಆಲಂಬಾಡಿ ಇದೆ, ಅಂಚೆ ಮಸ್ಕೂರ್ ಇದೆ, ಎಟ್ಟಕೋಡಿ ಇದೆ, ಬಾಗೂರಿದೆ, ಇಂಥ 10-6 ಹಳ್ಳಿಗಳಿದ್ದಾವೆ. ಆ ಹಳ್ಳಿಗಳ ಒಂದು ಮಕ್ಕಳು ಕೂಡ ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದರಿಂದ ಈ ಎಲ್ಲರ ಬೋಧನೆಯನ್ನು ಕೇಳಿದಂತಹ ಪೋಷಕರಿಗೆ ಬಹಳ ಮೆಚ್ಚುಗೆ ಆಯಿತು. ಎಲ್ಲ ಶಿಕ್ಷಕರ ಬಗ್ಗೆನೂ ಮೆಚ್ಚುಗೆ ಆಯಿತು, ಆದರೆ ಅದರ ನಾಯಕತ್ವವನ್ನು ವಹಿಸಿದ್ದಂಥವನು ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಎಲ್ಲ ನನ್ನನ್ನು ಎಲ್ಲರೂ ಅನುಸರಿಸ್ತಾ ಇದ್ದರು. ನಾನು ಅಲ್ಲಿಗೆ ಒಬ್ಬ ಸೀನಿಯರ್ ಮೇಷ್ಟ್ರ್ ಆಗಿದ್ದರಿಂದ ಉಳಿದಂಥವ್ರು ಎಲ್ಲರೂ ಅದನ್ನು ನನ್ನ ಅವರು ಅನುಸರಿಸ್ತಾ ಇದ್ದರು. ಅದು ಬಹಳ ಮುಖ್ಯ, ಅಷ್ಟು ವಿಧೇಯತೆಯಿಂದ ನಡ್ಕೊಳ್ತಾ ಇದ್ರು. ನಿಜ ನಿಜ, ಅಂದರೆ ನಿಮ್ಮಲ್ಲಿ ಅಂತಹ ಒಂದು ಶಕ್ತಿ ಇತ್ತು. ಟಿ ವಿ ಸರ್ ಬರೀ ಸಮಾಜ ಶಿಕ್ಷಕರು ಅಷ್ಟೇ ಅಲ್ಲ, ಎಲ್ಲ ಪಾಠಗಳನ್ನು ಕೂಡ ಮಾಡ್ತಾ ಇದ್ರು. ಅದು ಹೇಗೆ ಸಾಧ್ಯ ಆಯಿತು ಸರ್? ಅದು ಹೇಗೆ ಅಂತಂದರೆ, ನಾವು ಕನ್ನಡ ಒಂದು ಪಾಠ ಮಾಡ್ತಾ ಇದ್ದೆ, ಕನ್ನಡ ಸಬ್ಜೆಕ್ಟು ಕೂಡ ಮಾಡ್ತಾ ಇದ್ದೆ, ಇಂಗ್ಲೀಷ್ ಕೂಡ ಮಾಡ್ತಾ ಇದ್ದೆ. ಯಾಕೆ ಅಂತಂದರೆ ಆ ಎರಡೂ ಸಬ್ಜೆಕ್ಟ್ಗಳಿಗೆ ಯಾವ ಶಿಕ್ಷಕರು ಇರಲಿಲ್ಲ. ಅದು ಆ ಒಂದು ದೃಷ್ಟಿಯಿಂದ ನಾನು ಮಾಡ್ತಾ ಇದ್ದೆ ಹೊರತು ಬೇರೆ ಇನ್ಯಾವ ದೃಷ್ಟಿನೂ ಇರಲಿಲ್ಲ. ಆದರೆ ತಕ್ಷಣದಲ್ಲೇ ಆ ಎರಡೂ ಒಂದು ವಿಷಯಗಳಿಗೆ ಶಿಕ್ಷಕರು ಬಂದದ್ರಿಂದ ನನ್ನ ಕೆಲಸ ಹಗುರ ಆಯಿತು. ನಾನು ಆ ಭೀಮಪ್ಪ ಅನ್ನೋ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಬಂದು ಸೇರಿದ ಮೇಲಂತೂ ಇನ್ನೂ ಹೆಚ್ಚಿನ ಒಂದು ಬಲನೇ ಬಂದಂಗಾಯಿತು. ಆ ಹೆಸರಿಗೆ ತಕ್ಕ ಹಾಗೆ ಬಲ ಬಂತು, ಭೀಮಬಲ ಬಂತು ಅಂತಲೇ ಹೇಳಿದ್ರೆ ಮಾತನಾಡಿಸ್ಬಾರ್ದು ನಾವು ಈ ಸಮಯದಲ್ಲಿ. ಖಂಡಿತವಾಗ್ಲೂ ಭೀಮಪ್ಪ ಅವರ ಜೊತೆ ನಾವು ಮಾತನಾಡೋಣ. ಯಾವ ರೀತಿ ಇಲ್ಲಿ ಎಲ್ಲರೂ ಸೇರಿ ಇವರ ನಾಯಕತ್ವಕ್ಕೆ ಅವರು ಭಾಗಿಯಾಗಿ ಸಹಕಾರವನ್ನು ಕೊಟ್ಟು ಅಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳನ್ನು ರೂಪುಗೊಳಿಸುವಲ್ಲಿ ಅವರ ಪಾತ್ರ ಹೇರಿದು ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಅವರ ಜೊತೆ ನಾವು ಮಾತನಾಡೋಣ.
ಭೀಮಪ್ಪ ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಇವತ್ತು ನಿಮ್ಮ ಅಚ್ಚುಮೆಚ್ಚಿನ ನಿಮ್ಮ ಸಹೋದ್ಯೋಗಿ, ನಿಮ್ಮ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಂತಹ ಟಿ ವಿ ಸರ್ ನಮ್ಮ ಜೊತೆ ಇದ್ದಾರೆ ಬಾಹುಬಲಿ ಕಾರ್ಯಕ್ರಮದಲ್ಲಿ. ಭೀಮಪ್ಪ ಸರ್ ಹೇಗಿದ್ದೀರಿ ಸರ್ ತಾವು? ಸರ್ ಚೆನ್ನಾಗಿದ್ದಾರೆ ಸರ್. ಎಂಥ ಮಾತು, ಅವ್ರು ಹೇಳ್ತಾ ಇದ್ರು ಹೆಸರಿಗೆ ತಕ್ಕ ಹಾಗೆ ನಮಗೆ ಅವರ ಸಹಕಾರ ಭೀಮ ಬಲದಷ್ಟೇ ಸಿಕ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಅವರ ಒಂದು ಸ್ವಭಾವನೆ ಹಾಗೆ, ಆಕ್ಚುಲಿ ಅವ್ರ ಸಹಕಾರ ನನಗೆ ಸಿಕ್ಕಿದೆ, ನನ್ನ ಸಹಕಾರ ಅಲ್ಲ. ನನಗೆ ತುಂಬಾ ಮಾದರಿ ಆಗಿರ್ತಕ್ಕಂಥ ವ್ಯಕ್ತಿ ಸರ್ ಅವರು. ಸರ್ ಏನು ಸರ್ ತುಂಬಾ ನೀವು ಇಷ್ಟಪಡುವಂತ ಗುಣ ಯಾವುದು ಸರ್ ಟಿ ವಿ ಸರ್ ಅಲ್ಲಿ? ಸರ್ ಟಿ ವಿ ಸರ್ ಬಗ್ಗೆ ಇಷ್ಟಪಡ್ತಕ್ಕಂಥ ಗುಣ ಎಲ್ಲ ಗುಣ ಇದೆ ಸರ್. ನನಗೆ ಟಿ ವಿ ಸರ್ ಅಂದ್ರೆ ಬಹಳ ಪ್ರಸಿದ್ಧಿ ಅಲ್ಲಿ ಊರಲ್ಲಿ ಮತ್ತು ಸ್ಟೂಡೆಂಟ್ಗೆ ಮತ್ತು ಸ್ಟಾಫ್ಗೆ. ನಿಜಲ್ಲ ಅವ್ರು ಮಂಡ್ಯದಿಂದ ಬಂದು, ಮಂಡ್ಯದ ಗಂಡು ಅಂತ ಅನ್ಸ್ಕೊಳ್ಬಹುದು. ಅವರು ಅಲ್ಲಿಂದ ಬಂದು ಚಿಕ್ಕತಿರುಪತಿಯಲ್ಲಿ ಸುಮಾರು ವರ್ಷ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಂದ್ರೆ ಅವ್ರ ಒಂದು ಸೇವಾ ಮನೋವೃತ್ತಿ ಸರ್. ಖಂಡಿತ ಅವರು ಕೇವಲ ಸ್ನೇಹ ಜೀವಿ ಅಲ್ಲ, ನನಗೆ ಒಂದ್ ರೀತಿ ಸಹೋದರತೆಯ ಮನೋಭಾವ ಅವರಲ್ಲಿ ಕಂಡು ಬರುತ್ತೆ. ನನಗೇನೋ ಶಿಕ್ಷಕ ಸಂಸ್ಕೃತಿಯನ್ನ ಕಲಿಸಿಕೊಟ್ಟವರು ಅಂದ್ರೆ ಅವರು ಟಿ ವೆಂಕಟೇಶ್ ಅವರು, ಟಿ ವಿ ಸರ್ ಅವರು ಅಂತ ಅದ್ಭುತ ವ್ಯಕ್ತಿ ಸರ್ ಅವರು. ಮತ್ತು ಆ ಊರಿನ ಒಂದು ಶಾಲೆ ಬೆಳವಣಿಗೆಗೆ ಬಹಳ ಕಾರಣಕರ್ತರಾಗಿರ್ತಕ್ಕಂಥ ವ್ಯಕ್ತಿ ಅವರು. ಅಲ್ಲಿ ಒಂದು ಲಕ್ಷಾಂತರ ರೂಪಾಯಿ ಮೌಲ್ಯದ ಒಂದು 6-7 ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ. ಆ ಕಟ್ಟಲಿಕ್ಕೆ ಕಾರಣ ಟಿ ವಿ ಸರ್ ಅವರು ಅಲ್ಲಿ ಲೋಕಲ್ಗೆ ಪರಿಚಯ ಇದ್ದು ನಮ್ನೆಲ್ಲ ಕಟ್ಟಿಕೊಂಡು ದಾನಿಗಳಿಂದ ಹಣ ಕಲೆಕ್ಟ್ ಮಾಡಿ ಒಂದು ಆ ಒಂದು ಊರಲ್ಲಿ ಒಂದು ಮಾಡೆಲ್ ಹೈಸ್ಕೂಲ್ ಅನ್ನ, ಒಂದು ಒಳ್ಳೆ ಹೈಸ್ಕೂಲ್ ಅನ್ನ ಕಟ್ಟಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ವ್ಯಕ್ತಿ. ಇವ್ರು ಸದ್ಯದಲ್ಲೇ ನಿವೃತ್ತಿ ಹೊಂತ ಇದಾರೆ. ನಮ್ ಟಿ ವಿ ಸರ್ ಅವರು ನನ್ನ ಸಹೋದರ ಅಂತ ಹೇಳ್ಬೋದು, ನನ್ನ ಆತ್ಮೀಯ ಗುರುಗಳಂತ ಹೇಳ್ಬೋದು, ನನ್ನ ಮಾದರಿ ಅಂತ ಹೇಳ್ಬೋದು, ನನಗೆ ಮಾಡೆಲ್ ಆಗಿರ್ತಕ್ಕಂಥವ್ರು. ಅವರು ನಿವೃತ್ತಿಯ ನಂತರ ಒಂದು ಅವರ ಜೀವನ ಸುಖ ಸಮೃದ್ಧಿ ಆರೋಗ್ಯದಿಂದ ಕೂಡಿರಲಿ ಅಂತ ನಾನು ಖಂಡಿತ ಬಯಸ್ತೇನೆ ಸರ್ ಎಲ್ಲರದಿಂದ. ಧನ್ಯವಾದ ಸರ್, ಧನ್ಯವಾದ. ತುಂಬಾ ಸಣ್ಣ ಶಬ್ದ, ಇಷ್ಟೆಲ್ಲ ಮಾತುಗಳನ್ನು ಕೇಳಿದಾಗ ಪ್ರತಿಯೊಬ್ಬ ಸಾಧಕರಿಗೂ ಅನಿಸುತ್ತೆ ಈ ರೀತಿ ವ್ಯಕ್ತಿತ್ವವನ್ನು ನಾವು ರೂಢಿಸ್ಕೊಳ್ಬೇಕು ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಆ ಭಾವನಾತ್ಮಕ ನುಡಿಗಳನ್ನು ನಮಗೆ ಕೇಳಿದಾಗ ನಮಗೆ ಒಂದು ರೀತಿ ರೋಮಾಂಚನ ಆಗುತ್ತೆ. ಇನ್ನು ಅವರ ಜೊತೆ ಕೆಲಸ ಮಾಡಿದಂಥ ಅನುಭವವನ್ನು ಜ್ಞಾಪಿಸ್ಕೊಂಡಂಥವ್ರಿಗೆ ನಿಜಕ್ಕೂ ಅದು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಬೆಲ್ಲ ಆದರೆ ಇರುವೆಗಳು ಮುತ್ಕೊಳ್ತವಂತೆ, ಅಂತಹ ಬೆಲ್ಲ ಈ ಟಿ ವಿ ಸರ್ ಅನ್ನುವ ಅರ್ಥ ನನಗೆ ಅನ್ನಿಸ್ತಾ ಇದೆ. ಮತ್ತು ಬರೀ ಅಲ್ಲಿ ಶಾಲೆಯ ಕಟ್ಟಡಗಳನ್ನು ಕಟ್ಟಲಿಲ್ಲ, ವಿದ್ಯಾರ್ಥಿಗಳ ಮನಸ್ಸನ್ನು ಕಟ್ಟಿದರು, ಅವರ ಭವಿಷ್ಯವನ್ನು ಕಟ್ಟಿದರು ಅನ್ನುವ ಭಾವನೆ ಇಲ್ಲಿ ವ್ಯಕ್ತವಾಗ್ತಾ ಇದೆ ಸರ್. ಹಾಗೆಯೇ ಅನೇಕ ವಿದ್ಯಾರ್ಥಿಗಳು ಹೇಳ್ತಾರೆ, ನಿಮ್ಮ ಗರಡಿಯಲ್ಲಿ ಪಳಗಿದವರು, ನೀವು ರಿಟೈರ್ಡ್ ಆದರೆ ನಂಗೆ ಹುಷಾ ಕೊಟ್ಬಿಡಿ ಸರ್ ಅಂತ ಹೇಳ್ತಾರೆ. ಹೌದು, ಎಂತಹ ಒಂದು 2002 ಪ್ರೌಢಶಾಲಾ ಶಿಕ್ಷಕ ಸ್ಥಾನದಿದ್ದ ನನಗೆ ಉಪನ್ಯಾಸಕನಾಗಿ, ಇತಿಹಾಸ ಉಪನ್ಯಾಸಕನಾಗಿ ಬಂಗಾರಪೇಟೆಗೆ ನನಗೆ ವರ್ಗಾವಣೆ ಆಯಿತು. ಆ ಸಂದರ್ಭದಲ್ಲಿ ನಾನು ಬಂಗಾರಪೇಟೆಗೆ ಹೋದೆ. ಬಂಗಾರಪೇಟೆಯಲ್ಲಿ ಕೇವಲ 1 ವರ್ಷ ಮಾತ್ರ ನಾನು ಸೇವೆ ಸಲ್ಲಿಸೋದಕ್ಕೆ ಸಾಧ್ಯ ಆಯಿತು. ಏಕೆ ಅಂತಂದರೆ ಬಹಳ ದೂರ ಬಂದಿದ್ದಂಥ ನಾನು 19 ವರ್ಷ ನಾನು ಚಿಕ್ಕತಿರುಪತಿಯಲ್ಲೇ ಉಳ್ಕೊಂಡಿದ್ದೆ. 18 ವರ್ಷ ಆ ಶಾಲೆಯಲ್ಲಿ ಕೆಲಸ ಮಾಡಿ 1 ವರ್ಷ ಚಿಕ್ಕತಿರುಪತಿಯಿಂದ ಬಂಗಾರಪೇಟೆಗೆ ಓಡಾಡಿಕೊಂಡೇ ನಾನು ಕಾಲವನ್ನು ಕಳೆದೆ. ಬೆಳಿಗ್ಗೆ 4:00 ಒಂದು ಬಸ್ಸು, ಅದನ್ನು ಹಿಡ್ಕೊಂಡು 7:30 ಬಂಗಾರಪೇಟೆಯಲ್ಲಿ ಕಾಲೇಜು, 4:30 ಬಸ್ಸನ್ನು ಹೊಸೂರಿಂದ ಬರ್ತಾಯಿದ್ದಂಥ ಚಿಕ್ಕತಿರುಪತಿಗೆ ಬರ್ತಾಯಿದ್ದಂಥ ಬಸ್ಸನ್ನು ಹಿಡ್ಕೊಂಡು ಮಾಲೂರಿಗೆ ಹೋಗಿ ಮಾಲೂರಿಂದ ಬಂಗಾರಪೇಟೆಗೆ ಹೋಗಿ ಬರ್ತಾ ಇದ್ದೆ. ಅಲ್ಲಿ ನೀರಿನ ಒಂದು ಸಮರ್ಪಕ ವ್ಯವಸ್ಥೆ ಇಲ್ಲದೇ ಕಾರಣ ನಾನು ನನ್ನ ಊರಿಗೆ ವರ್ಗಾವಣೆಯನ್ನು ತಗೋಬೇಕಾಗಿ ಬಂತು. ಇಲ್ಲಾಂದಿದ್ದರೆ ನಾನು ಚಿಕ್ಕತಿರುಪತಿಯಲ್ಲೇ ಇರ್ತಾ ಇದ್ದೆ. ನಾನು ನನ್ನ ಆಕೆ ಯಾವತ್ತೂ ಚಿಕ್ಕತಿರುಪತಿಯಲ್ಲಿ ಇದ್ದಾಗ ವರ್ಗಾವಣೆ ತಗೋಬೇಕು ಅನ್ನೋ ಮನೋಭಾವನೆಯೇ ನಮಗೆ ಬರಲಿಲ್ಲ. ಆ ಭಾವನೆಯೇ ಬರಲಿಲ್ಲ ನಮಗೆ, ಇಲ್ಲಿಂದ ಹೋಗಬೇಕು ಅನ್ನೋ ಭಾವನೆಯೇ ಬರಲಿಲ್ಲ. ನಮ್ಮ ಸ್ವಂತ ಊರು ಥರ ಆಗಿತ್ತು, ಆಸ್ತಿ ಇರಲಿಲ್ಲ, ಬಾಡಿಗೆ ಮನೆಯಲ್ಲಿದ್ವು, ಆದರೆ ಅದು ನನಗೆ ಸ್ವಂತ ಊರಾಗಿತ್ತು. ಜನರೇ ನಿಮ್ಗೆ ಆಸ್ತಿ, ಜನರೇ ಆಸ್ತಿ, ಮತ್ತು ಜನರು ನನ್ನನ್ನು ಅಷ್ಟು ಗೌರವಿಸ್ತಾ ಇದ್ರು, ವಿದ್ಯಾರ್ಥಿಗಳು ಗೌರವಿಸ್ತಾ ಇದ್ರು. 16 ಹಳ್ಳಿಗಳು ಸಿದ್ದನಪುರ ಸಿದ್ದನಹಳ್ಳಿ ಅಷ್ಟು ಬಹಳ ಸೊಗಸಾಗಿ ಇದ್ದಂಥದ್ದು. ಹಾಗೆ ಅಲ್ಲಿ ವಿದ್ಯಾರ್ಥಿಗಳು ಕೂಡ ನಮ್ಮನ್ನು ಭಾಳ ಚೆನ್ನಾಗಿ ಗೌರವಿಸಿ ನೋಡ್ಕೊಳ್ತಕ್ಕಂಥ ರೀತಿಯೂ ಬಹಳ ಚೆನ್ನಾಗಿತ್ತು. ಹಾಗೆ ಅಲ್ಲಿನ ಮುಖಂಡರು ಕೂಡ
ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಅವರೆಲ್ಲ ಟಿ ವಿ ಅಂದರೆ ಒಂದು ಗೌರವ ಸ್ಥಾನವನ್ನು ನೀಡಿಬಿಟ್ಟಿದ್ರು ನನಗೆ. ಎಲ್ಲೋ ಮಲೆನಾಡಿಂದ ಎಲ್ಲೋ ಡ್ರೈ ಪ್ಲೇಸಿಗೆ ಬಂದಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಹೊಂದ್ಕೊಂಡು ನನ್ನ ಸಹೋದರ ಅಂತಾರೆ, ಬಹಳ ತುಂಬ ಮಾಡೆಲ್ ಅಂತಾರೆ. ಹಾಂ, ಎಂತಹ ಕ್ಷಣ ಸರ್. ಅವರಿಗೂ ನೀವು ರಿಟೈರ್ ಆಗೋದು ನಿಮಗೆಷ್ಟು ಬೇಸರವಾಗುತ್ತೋ ಅದಕ್ಕಿಂತ ಹೆಚ್ಚು ಬೇಸರವನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಬಗ್ಗೆನೂ ನಾನು ಒಂದೆರಡು ಮಾತಾಡಬೇಕು ನಿಮಗೆ ಈ ಸಂದರ್ಭದಲ್ಲಿ. ನಮ್ಮ ಮನೆಯಲ್ಲಿ ಹೆಚ್ಚು ಊಟ ತಿಂಡಿಯನ್ನು ಮಾಡ್ತಾಯಿದ್ರು ಅವರು, ಯಾಕೆಂದರೆ ಅವರು ಬ್ಯಾಚುಲರ್ ಆಗಿದ್ದರಿಂದ ಅವರು ಅಡುಗೆ ಮಾಡ್ಕೊಳ್ಳೋದಕ್ಕೂ ಸರಿಯಾಗಿ ಬರ್ತಾ ಇರಲಿಲ್ಲ. ನಮ್ಮ ಮನೆಯಲ್ಲಿ ನಾವು ಹಬ್ಬ ಹರಿದಿನಗಳಲ್ಲಿ ಯಾವಾಗವಾಗ ಕರೆದು ಊಟ ಆಗ್ತಾಯಿದ್ವು. ಅದೇ ಜೊತೆಗೆ ಅವ್ರ ಜೊತೆಗೆ ಬಂದಂಥ ಎನ್ ರಾಜಪ್ಪ ಅಂತ ಒಳ್ಳೆ ಗಣಿತದ ಮೇಷ್ಟ್ರು ಅವರು, ಅವರು ಕೂಡ ಇಬ್ಬರೂ ಜೊತೆಯಾಗಿ ಇರ್ತಾಯಿದ್ರು. ನಾವು ಮೂರು ಜನ ಒಗ್ಗಟ್ಟಾಗಿ ಹಳ್ಳಿ ಹಳ್ಳಿಗೆ ತಿರುಗಿ, ಸಿದ್ದನಪುರ ಇರ್ಬೋದು, ಸಿದ್ದನಹಳ್ಳಿ ಇರ್ಬೋದು, ಇನ್ನೂ ಸುಮಾರು ಹಳ್ಳಿಗಳಿದೆ, ಆ ಹಳ್ಳಿಗಳಿಗೆಲ್ಲ ಹೋಗಿ ನಮ್ಮ ಹಳೆಯ ವಿದ್ಯಾರ್ಥಿಗಳಿಂದ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಇಷ್ಟೆಲ್ಲ ಹಣವನ್ನು ತೆಗೆದುಕೊಂಡು ಬಂದು ಒಂದು 20-25 ಸಾವಿರ ಮಾಡಿದ್ವು ಅಷ್ಟೇ ನಾವು. ಅದರ ಜೊತೆಗೆ ಆ ಊರಿನ ಹೆಂಚಿನ ಕಾರ್ಖಾನೆ ಮಾಲೀಕರು ವಿ ನೇತಪ್ಪ ಮತ್ತು ಅವರ ತಮ್ಮ ವೆಂಕಟೇಶಪ್ಪ ಅಂತೇಳಿ, ಅವ್ರ ತಮ್ಮ ಸೀನಪ್ಪ ಅಂತೇಳಿ ಎಲ್ಲರೂ ಒಟ್ಟಿಗೆ ಹೆಂಚಿನ ಫ್ಯಾಕ್ಟ್ರಿಗಳನ್ನು ಪ್ರಾರಂಭ ಮಾಡ್ಕೊಂಡಿದ್ರು ಅಲ್ಲಿ. ಅದು ಹೆಂಚಿನ ಒಂದು ಉತ್ಪಾದನೆಗೆ ಭಾಳ ಪ್ರಸಿದ್ಧವಾದಂಥ ಊರು ಅದು. ಆ ಹೆಂಚಿನ ಒಂದು ಕಾರ್ಖಾನೆಯ ಮಾಲೀಕರಾದಂಥ ವಿ ನೇತಪ್ಪನವರು ಮುಂದೆ ನಿಂತ್ಕೊಂಡು ನಾವು ಕೊಟ್ಟಿದ್ದು ಅಷ್ಟೇ ದುಡ್ಡು, ಉಳಿದಂಥ ಹಣವನ್ನೆಲ್ಲ ಹೇಗೋ ಹೊಂದಿಸಿ ಅವರು ಹೊಂದಿಸಿ ಆ ಒಂದು ಒಂದೇ ಒಂದು ಕೊಠಡಿಯನ್ನು ಕಟ್ಟಿದ್ದು. ಅದಾದಮೇಲೆ ಸರ್ಕಾರದಿಂದ ಅದು ಮಂಜೂರಾದಂಥ ಒಂದು ಕಟ್ಟಡಗಳು, ಅವ್ರು ಏನು ಹೇಳಿದ್ರು 5-6 ಕಟ್ಟಡಗಳು, ಅವು 5-6 ಆ ಒಂದು ಸರ್ಕಾರ ಪ್ರಾಮಾಣಿಕತೆ ಎಂತಹ ನಿಷ್ಠೆ ನಿಮ್ಮಿಂದ ಬಹಳಷ್ಟು ಕಲಿಯೋದಿದೆ ಅನಿಸುತ್ತೆ ಸರ್. ನಿಮ್ಮ ಮಾತುಗಳನ್ನು ಗಮನಿಸಿದಾಗ ನನಗೆ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳೋದಷ್ಟೇ ಕೆಲಸ, ನಾನು ಮಾತನಾಡಲಿಕ್ಕಿಲ್ಲ. ಆದರೆ ಐ ನೀಡ್ ಟು ಟೇಕ್ ಎ ಬ್ರೇಕ್. ಸ್ನೇಹಿತರೆ, ನಿಜ ಬಹಳ ಅತ್ಯಾಶ್ಚರ್ಯ ಆಗತ್ತೆ ಇಂತಹ ವಿರಳಾತಿವಿರಳ ಶಿಕ್ಷಕರು, ಆರಾಧಿಸುವಂಥ ಶಿಕ್ಷಕರು. ಬರೀ ಪುಸ್ತಕದಲ್ಲಿರೋ ಪಾಠವನ್ನು ಮಾತ್ರ ಅವರು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರಲಿಲ್ಲ, ಜೀವನದ ಪಾಠವನ್ನು ಅವರ ಅನುಭವದ ಧಾರೆಯ ಮೂಲಕ ಎರೆದಿದ್ದಾರೆ ಅಂತ ಹೇಳಿದರೆ ಅಕ್ಷರಶಃ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಟಿ ವಿ ಸರ್ ಬಗ್ಗೆ, ತಿಮ್ಮಪ್ಪ ವೆಂಕಟೇಶ್ ಸರ್ ಬಗ್ಗೆ ನಾವು ಮಾತನಾಡ್ತಾ ಹೋದಾಗ ಪ್ರತಿಯೊಂದು ಮಾತು ಕೂಡ ಅಳವಡಿಸಿಕೊಳ್ಳಲೇಬೇಕಾದಂಥ ಮಾತು ಅಂತ ಅನ್ನಿಸದೇ ಇರಲಾರದು. ಅಂತಹ ಒಬ್ಬ ಅದ್ಭುತ ಶಿಕ್ಷಕರ ಜೊತೆ, ಗುರುಗಳ ಜೊತೆ ನಾವೆಲ್ಲ ಮಾತನಾಡ್ತಾ ಇದ್ದೀವಿ ಅನ್ನೋದು ನನ್ನ ಭಾವನೆ. ಸರ್, ಸಾಮಾನ್ಯವಾಗಿ ಚಿಕ್ಕ ತಿರುಪತಿ ಅಂತ ಹೇಳಿದ ತಕ್ಷಣ ಅಲ್ಲಿ ಸುತ್ತಮುತ್ತಲ ಭಾಷೆ, ಮಾತೃಭಾಷೆ ಆಗಿರ್ಬೋದು, ಆಡೋ ಭಾಷೆ, ಅದು ತೆಲುಗು ಮತ್ತು ತಮಿಳು ಅಲ್ಲಿ ಹತ್ತಿರದಲ್ಲೇ. ಇಂಥ ಸಂದರ್ಭದಲ್ಲಿ ನೀವು ಕ್ಲಾಸಿನಲ್ಲಿ ಕನ್ನಡವನ್ನು ಬಿಟ್ಟು ಬೇರೆ ಏನಾದರೂ ಮಾತನಾಡಿದರೆ ಫೈನ್ ಹಾಕ್ತೀರಿ. ಹೌದು, 5 ಪೈಸಾ ಫೈನ್ ಹಾಕ್ತೀರಿ. 5 ಪೈಸಾ ಫೈನ್. ತದನಂತರದಲ್ಲಿ 3-4 ತಿಂಗಳಲ್ಲೇ ಅದನ್ನು ಕಲೆಕ್ಟ್ ಮಾಡಿಕೊಂಡಂಥ ಹಣದಿಂದ ಶಾಲೆಗೆ ಬೇಕಾದಂಥ, ಕೈತೋಟಕ್ಕೆ ಬೇಕಾದಂಥ ಸಲಕರಣೆಗಳನ್ನು ತೆಗೆದುಕೊಳ್ತೀರಿ. ಹೇಗಿತ್ತು ಸರ್ ಆ ಅನುಭವ? ನಾನು ಮೊದಲು ಹೋದಾಗ ಎಲ್ಲ ಮಕ್ಕಳು ಹೊರಗಡೆ ಒಳಗಡೆ ಮತ್ತು ಅವ್ರ ಮನೆಗಳಲ್ಲಿ ಹೆಚ್ಚು ತೆಲುಗು ಭಾಷೆಯನ್ನೇ ಬಳಸ್ತಾ ಇದ್ರು. ಕಲ್ತಿದ್ದಾರೆ, ಬಳಸಲಿ, ಭಾಷೆ ಬಗ್ಗೆ ನನಗೇನು ಭಿನ್ನಾಭಿಪ್ರಾಯ ಇಲ್ಲ, ವಿರೋಧನೂ ಇಲ್ಲ. ಆದರೆ ಕಲಿತಾ ಇರತಕ್ಕಂಥದ್ದು ಕನ್ನಡ ಮಾಧ್ಯಮದಲ್ಲಿ, ತೆಲುಗು ಮಾತಾಡ್ತಾ ಇದ್ರೆ ಕನ್ನಡದ ಪರಿಚಯ ಆಗೋದು ಯಾವಾಗ ಇವ್ರಿಗೆ ಅನ್ನೋ ಒಂದು ಭಾವನೆ ನನಗೆ ಬಂತು. ಆವಾಗ ಬರೀ ತರಗತಿಯ ಒಳಗಡೆ ಮಾತ್ರ ಯಾರೂ ತೆಲುಗನ್ನು ಮಾತಾಡೋಕ್ಕೂಡ್ದು, ಹೊರಗಡೆ ತರಗತಿಯ ಹೊರಗಡೆ ಮಾತಾಡಿ, ನಿಮ್ಮ ಮನೆಗಳಲ್ಲಿ ಮಾತಾಡಿ, ಆದರೆ ತರಗತಿಯ ಒಳಗೆ ಮಾತಾಡಿದ್ರೆ, ಒಮ್ಮೆ ಮಾತಾಡಿದ್ರೆ ನೀವು 5 ಪೈಸೆ ನಿಮಗೆ ದಂಡ ವಿಧಿಸಲಾಗ್ತದೆ. ಆ ಒಂದು ಮಾನಿಟ್ರು ಆ 5 ಪೈಸೆಯನ್ನು ಕಲೆಕ್ಟ್ ಮಾಡಿ ಪ್ರತಿದಿನ ನನ್ನ ಕೈಗೆ ತಂದು ಕೊಡಬೇಕು, ಅದಕ್ಕೆ ಒಂದು ಹುಂಡಿಯನ್ನು ಮಾಡಿ ಆ ಹುಂಡಿ ಒಳಗಡೆ ನಾವು ಆಗ್ತಾಯಿದ್ವು. ಆ 5-5 ಪೈಸೆಯನ್ನು 1 ರೂಪಾಯಿ ನೋಟ್ ಮಾಡಿ, 1 ರೂಪಾಯಿನ 10 ರೂಪಾಯಿ ನೋಟ್ ಮಾಡಿ, ಈ ರೀತಿಯಲ್ಲಿ ಆ ಹುಂಡಿಗೆ ನಾವು ತುರುಕಿ ಕೊನೆಗೆ ಅದು ಒಂದು 120 ರೂಪಾಯಿಗಳಷ್ಟು ಒಂದು ಸಂಗ್ರಹಣೆ ಆಗಿತ್ತು. ಆ 120 ರೂಪಾಯಿಗಳನ್ನು ನಾವು ಮಾಲೂರಿಗೆ ಹೋಗಿ ನಮ್ಮ ಒಂದು ಅಲ್ಲಿ ಆ ಪರಿಸರದಲ್ಲಿ ಒಂದು ಮರಗಳನ್ನು ಗಿಡಗಳನ್ನು ಬೆಳೆಸಬೇಕು ಅನ್ನೋ ಮನೋಭಾವನೆಯಿಂದ ಅಲ್ಲಿ ಒಂದು 5-6 ದೊಡ್ಡ ಮರಗಳನ್ನು ಇವತ್ತು ನಾವು ಅಲ್ಲಿ ಕಾಣ್ತೀವಿ. ಆ ಗಿಡಗಳನ್ನು ತಂದು ಹಾಕೋದಕ್ಕೆ ಅಂಥೇಳಿ ಒಂದು ಬಾಂಡ್ಲಿ ಬೇಕಾಗಿರ್ಬೋದು, ಒಂದು ಗುದ್ಲಿ ಬೇಕಾಗಿರ್ಬೋದು, ಒಂದು ಹಾರೆ ಬೇಕಾಗಿರ್ಬೋದು, ಅಷ್ಟನ್ನು ನಾವನು ಮತ್ತು ನನ್ನ ಸಹಶಿಕ್ಷಕರು ಹೋಗಿ ತಗೊಂಡು ಬಂದು ಶಾಲೆಗೆ ಅದೊಂದು ಆಸ್ತಿ ಅಂತ ಮಾಡಿದ್ವು. ಅವತ್ತು ಅದು 1986 ಇರ್ಬೋದು, ಆ 1986 ಆ ಆಸ್ತಿಯನ್ನು ಮಾಡಿದ್ವು ನಾವು. ಅದು ಮಕ್ಕಳಲ್ಲಿ ಕ್ರಮೇಣ ಕನ್ನಡವನ್ನೇ ಮಾತನಾಡ್ತಕ್ಕಂಥ ತರಗತಿಯ ಒಳಗಡೆ ಅದು ಆಮೇಲೆ ಈಚೆ ಬಂತು.
ಹೊರಗಡೆನೂ ಕನ್ನಡವನ್ನ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಕನ್ನಡದ ಬಗ್ಗೆ ಅಲ್ಲಿ ಪ್ರೀತಿ ಗೌರವ ಹೋಗ್ತು. ಯಾಕೆಂದ್ರೆ ಅವರು ಆಡೋ ಭಾಷೆಯಲ್ಲಿ ಶಿಕ್ಷಣವನ್ನ ಕಲಿತ್ರೆ ಮಾತ್ರ ಅದು ಯಶಸ್ವಿ ಶಿಕ್ಷಣ ಆಗುತ್ತೆ ಹೊರತು ಆಡೋದು ಒಂದು ಭಾಷೆ ಕಲಿಯೋದು ಒಂದು ಭಾಷೆ ಆದರೆ ಶಿಕ್ಷಣ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ನಾನು ಆ ಒಂದು ಯೋಜನೆಯನ್ನು ಅಲ್ಲಿ ಅಳವಡಿಸಿದ್ದು ಒಳ್ಳೆ ಸಾಫಲ್ಯವನ್ನು ನೀಡಿತು. ವಿದ್ಯಾರ್ಥಿಗಳಿಗೂ ತುಂಬ ಖುಷಿಯಾಯಿತು. ಅವ್ರಿಗೂ ಆ ಪರಿಕರಗಳನ್ನು ನಾವು ತೋರಿಸಿದ್ವು. ಆಮೇಲೆ ಆ ಒಂದು ದಂಡ ವಸೂಲಿ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಹಾಗೆ ಅಂದರೆ ಮಕ್ಕಳು ಕಲೀಲಿ ಅನ್ನೋ ಒಂದು ಅರ್ಥ ಮಾಡ್ಕೊಳ್ಳಿ ಅನ್ನೋ ಭಾವನೆ ಅಷ್ಟೇ ನಮಗೆ. ನಿಜ ಸರ್, ಈಗಾಗಲೇ ನೀವು ಕೈ ಬರಹದ ಬಗ್ಗೆ ಮಾತನಾಡ್ತಾ ಇದ್ರಿ. ಹೌದೌದು, ಕೆಟ್ಟದಾಗಿರೋ ಕೈ ಬರಹವನ್ನ ಸುಂದರವಾದಂತ ಕೈ ಬರಹ ಮಾಡಿದ್ವಿ ಅನ್ನೋ ಒಂದು ಹೆಮ್ಮೆ ಇದೆ ಅಂತ. ಅದರ ಜೊತೆಗೆ ಅವರ ಹಣೆ ಬರಹವನ್ನು ಕೂಡ ನೀವು ಬದಲಾಯಿಸಿರೋ ಅದ್ರ ಬಗ್ಗೆ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ಹಾಗೆಯೇ ಕೆಲ ವಿದ್ಯಾರ್ಥಿಗಳು ಕೂಡ ಶೇರ್ ಮಾಡ್ಕೊಳ್ತಾರೆ. ಸುರೇಶ್ ಅನ್ನೋ ವಿದ್ಯಾರ್ಥಿ ಹೇಳ್ತಾ ಇದ್ರು, ನಾನು ಕಾಲೇಜ್ನಲ್ಲಿ ಓದುವಾಗ ನಿಮ್ಮ ಜೀವನವನ್ನು ಬದಲಾಯಿಸಿದಂಥ ಘಟನೆ ಅಥವಾ ವ್ಯಕ್ತಿ ಯಾರಾದರೂ ಇದ್ದಾರಾ ಅಂತ ಕೇಳಿದರೆ ಹೌದು ಇದ್ದಾರೆ ಅಂತ ಕಾಲೇಜಲ್ಲಿ ಹೇಳ್ತಾರೆ. ಟಿ ವಿ ಸರ್ ನನ್ನ ಜೀವನವನ್ನು ಬದಲಾವಣೆ ಮಾಡಿದಂಥ ಒಂದು ಒಳ್ಳೆಯ ಹಾದಿಯನ್ನು ಹಾಕಿಕೊಟ್ಟಂಥವರು ಟಿ ವಿ ಸರ್ ಅಂತ ಹೇಳ್ತಾರೆ. ಅಂತಹ ಅನೇಕ ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲಿ ಸುರೇಶ್ ಕೂಡ ಒಬ್ಬರು. ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ನಮಸ್ಕಾರ, ನಾನು ರಾಘವ ಸೂರ್ಯ ಅಂತ ಮಾತಾಡ್ತಾ ಇದ್ದೀನಿ. ನಮ್ಮ ಜೊತೆ ಇವತ್ತು ನಿಮ್ಮ ಪ್ರೀತಿಯ, ನಿಮ್ಮ ಜೀವನದ ಮಾರ್ಗದರ್ಶಿ, ನೀವು ತುಂಬ ಆರಾಧಿಸುವಂಥ ಶಿಕ್ಷಕ ಟಿ ವಿ ಸರ್ ನಮ್ಮ ಜೊತೆಗಿದ್ದಾರೆ. ಹೇಗನ್ಸುತ್ತೆ ಸರ್ ಇವತ್ತು ನಮ್ಮ ಬಾಹುಬಲಿ ಕಾರ್ಯಕ್ರಮದಲ್ಲಿ ಅವರು ಇದ್ದಾರೆ? ಸರ್ ನಮಸ್ಕಾರ. ರಾಘವ ಸರ್ ನಿಮಗೆ, ಟಿ ವಿ ಸರ್ ನಿಮಗೆ ನಮಸ್ಕಾರ. ನಮಸ್ತೆ. ನಮಸ್ತೆ ಸುರೇಶ್. ಸರ್ 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 ನಿಮ್ಮ ಜೊತೆ ಮಾತಾಡ್ತಿರೋದು ಖುಷಿ ಸರ್. ಸರ್ ಏನು ನಿಮ್ಮ ಜೀವನದ ಬಹುಮುಖ್ಯ ಘಟನೆ ಅಥವಾ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ, ನೀವು ಕಾಲೇಜಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಜೀವನವನ್ನು ಬದಲಾಯಿಸಿದಂಥ ವ್ಯಕ್ತಿಯ ಬಗ್ಗೆ ಬರೀರಿ ಅಂತ ಹೇಳಿದಾಗ ಟಿ ವಿ ಸರ್ ಬಗ್ಗೆ ಬರೀತೀರಿ, ಅದು ಬಹಳ ಹೆಮ್ಮೆಯ ವಿಚಾರ. ಈಗ ಅವರೇ ಸ್ವತಃ ಬಾಹುಬಲಿ ಕಾರ್ಯಕ್ರಮದಲ್ಲಿದ್ದಾರೆ, ಏನು ಹೇಳ್ತೀರಿ ಸರ್ ನಿಮ್ಮ ಅನುಭವ? ದೇವರು ಸರ್, ಯಾಕೆ ಅಂದ್ರೆ ಅದು ನಮ್ಮದು ಗ್ರಾಮಾಂತರ ಪ್ರದೇಶ ಸರ್, ಗ್ರಾಮೀಣ ಪ್ರದೇಶ, ತಮಿಳ್ನಾಡು ಗಡಿ. ತಮಿಳ್ನಾಡು ಗಡಿಯಲ್ಲಿ ತೆಲುಗು ಮಾತಾಡ್ತಕ್ಕಂತ ಕರ್ನಾಟಕದವ್ರು ನಾವು. ಅಂದ್ರೆ ಆ ಚಿಕ್ಕ ತಿರುಪತಿ ಸುತ್ತಮುತ್ತಲ ವಾತಾವರಣ, ಈ ಸಿದ್ದನಪುರ, ಬಾಗೂರು, ಗುಂಡೂರು, ಗಡಗಲೂರು, ಗೊಲ್ಲಹಳ್ಳಿ, ಸಂಪಂಗೆರೆ, ಆಲಂಬಾಡಿ, ಸುಣ್ಣೂರು, ಸಿದ್ನಹಳ್ಳಿ, ಹಾಗೇನೆ ಅಂಚೆ ಮುಸ್ಕೂರು, ಲಕ್ಸಂದ್ರ, ಎಟ್ಕೋಡಿ, ತಿರುರಂಗ, ಹೀಗೆ ಸುಮಾರು 15-20 ಹಳ್ಳಿಗಳ ಜನ ಆ ಸರ್ಕಲ್ ಅದು ಚಿಕ್ಕ ತಿರುಪತಿ. ಆ ಚಿಕ್ಕ ತಿರುಪತಿ ಶಾಲೆಯಲ್ಲಿ ಗಡಿ ಭಾಗದಲ್ಲಿ ಕಂಪ್ಲೀಟ್ ಆಗಿ ತೆಲುಗುಮಯ ಇದ್ದಂತಹ ಆ ಸ್ಥಳದಲ್ಲಿ ಸರ್ಕಾರಿ ಶಾಲೆ ಅಂದ್ರೆ ಪಕ್ಕದಲ್ಲೇ ಕಲ್ಕುಟ್ಟೆ ಅಗ್ರಹಾರದಲ್ಲಿ ಒಂದು ಖಾಸಗಿ ಶಾಲೆ ಇತ್ತು, ತುಂಬಾ ಫೇಮಸ್ ಶಾಲೆ. ಆ ಶಾಲೆಯ ಕಾಂಪೀಟ್ ಮಾಡೋ ರೀತಿಲಿ ಚಿಕ್ಕ ತಿರುಪತಿಯ ಸರ್ಕಾರಿ ಪ್ರೌಢಶಾಲೆಯನ್ನ ಸುಮಾರು 18 ವರ್ಷಗಳ ಕಾಲ ಅಥವಾ 20 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಆ ಟಿ ವಿ ಸರ್, ಟಿ ವೆಂಕಟೇಶ್ ಸರ್ ಅವರ ಗುರುಗಳ ಪಾತ್ರ ಖಂಡಿತ ಇದೆ. ನಾನು ಆ ಗ್ರಾಮಾಂತರ ಪ್ರದೇಶದಿಂದ ಚೆನ್ನಾಗಿ ಓದ್ಕೊಂಡು ಪಿ ಯು ಸಿ ಮುಗಿಸಿ ಆಮೇಲೆ ಕ್ರೈಸ್ಟ್ ಕಾಲೇಜು ಅಲ್ಲಿ ಡಿಗ್ರಿ ಓದ್ಬೇಕಾದ್ರೆ ಅಲ್ಲಿ ಶ್ರೀನಿವಾಸ ರಾಜು ಸರ್ ಅವರು ಒಂದು ಕಾಂಪಿಟೇಷನ್ ಇಟ್ಟಿದ್ರು ಕನ್ನಡ ಸಂಬಂಧಪಟ್ಟಂಗೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದ ವ್ಯಕ್ತಿ ಆ ಬಗ್ಗೆ ಒಂದು ಲೇಖನ ಬರಿಬೇಕು ಅಂತ ಹೇಳಿ ನನಗೆ ಅವಕಾಶ ಸಿಕ್ಕಿ ನಾನು ಅದನ್ನ ಬರೆದ ಸಂದರ್ಭದಲ್ಲಿ ನನಗದು ಅಂದ್ರೆ ನನ್ನ ಲೇಖನ ಇಡೀ ಶಾಲೆಯಲ್ಲಿ ಅಂದ್ರೆ ಇಡೀ ಕ್ಯಾಂಪಸ್ ಅಲ್ಲಿ ಸುಮಾರು 50-60 ಜನ ಬರೆದಂತಹ ಸಂದರ್ಭದಲ್ಲಿ ನನ್ನ ಲೇಖನವೇ ಅದು ಸೆಲೆಕ್ಟ್ ಆಯ್ತು. ಅಂತ ವಿಶೇಷತೆ ಏನ್ ಕಂಡ್ರಿ ಸರ್ ಟಿ ವಿ ಸರ್ ಅಲ್ಲಿ ತಾವು? ಈ ದೇವರ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಆ ದೇವರಲ್ಲಿ ಕಂಡಂತ ವಿಶೇಷತೆ ಭಯವೋ ಅಥವಾ ಭಕ್ತಿಯೋ ಅವ್ರಿಗೆ ಅಂದ್ರೆ ಗುರುಗಳಿಗೆ ಇರ್ತಕ್ಕಂತ ಎಲ್ಲಾ ಗುಣಗಳು ಅವರಲ್ಲಿದೆ ಸರ್. ಅಂದ್ರೆ ಸರ್ವತೋಮುಖ ವ್ಯಕ್ತಿತ್ವ ಅದು, ಅವ್ರನ್ನ ಕಂಡ್ರೆ ಗೌರವ ಅಂತ ಹೇಳಕ್ಕಾಗಲ್ಲ, ಭಯ ಅಂತ ಹೇಳಕ್ಕಾಗಲ್ಲ, ಭಕ್ತಿ ಅಂತ ಹೇಳಕ್ಕಾಗಲ್ಲ, ಎಲ್ಲಕ್ಕಿಂತ ಜಾಸ್ತಿ ಅವರು. ಅಂದ್ರೆ ಅರ್ಥ ಆಯ್ತು ಸರ್, ಶಬ್ದಗಳಲ್ಲಿ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಆಗಲ್ಲ. ತುಂಬಾ ಹೆಮ್ಮೆ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮಾತುಗಳು ಬಹಳ ಮನಮುಟ್ಟುವಾಗಿದ್ದಾವೆ. ನೀವು ಎಷ್ಟು ನಿಮ್ಮ ಶಿಕ್ಷಕರನ್ನ ಆರಾಧಿಸ್ತಿದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ. ನಿಮಗೂ ಕೂಡ ಒಳ್ಳೇದಾಗ್ಲಿ ಸರ್, ನಿಮ್ಮ ಜೀವನ ಯಶಸ್ವಿ ಆಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ನಮಸ್ತೆ ಸುರೇಶ್ ಬಾಬು. ಸರ್ ಒಬ್ರು ಸಹೋದರ ಅಂತಾರೆ, ಒಬ್ರು ನಮ್ಮ ಗುರುಗಳು ಅಂತಾರೆ, ಇನ್ನೊಬ್ರು ದೇವರು ಅಂತಾರೆ. ಇಂತಹ ದೊಡ್ಡ ಪಟ್ಟಕ್ಕಿಂತ ದೇವ್ರಿಗಿಂತ ದೊಡ್ಡ ಪಟ್ಟ ಯಾವುದೂ ಇಲ್ಲ ಟಿ ವಿ ಸರ್. ಅಂತಹ ಪಟ್ಟವನ್ನು ಒಬ್ಬ ಗುರುಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರೆ
ಎಂತಹ ಧನ್ಯತಾ ಭಾವ ಅಥವಾ ಎಂತಹ ಪುಣ್ಯ ನಿಮ್ಮದು ಅಂತ? ಅಷ್ಟೊಂದು ಹೆಚ್ಚುಗಾರಿಕೆ ಏನು ನನ್ನಲ್ಲಿ ಅವರು ಕಂಡ್ರು ನನಗೆ ಗೊತ್ತಿಲ್ಲ. ಆದರೆ ಅವರು ಇಟ್ಟಿರೋ ಅಭಿಮಾನ ಅದು ಅಂತ ನಾನು ತಿಳ್ಕೊಂಡಿರ್ತೀನಿ. 1984 ಆರಂಭವಾದಂಥ ಸುಂದರವಾದ ಕೈಬರಣಿಗೆ ಬರೆಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಕಾರ್ಯಕ್ರಮ ಇವತ್ತಿಗೂ ಕೂಡ ನಿಂತಿಲ್ಲ, ಇವತ್ತಿಗೂ ನಡೀತಾ ಇದೆ. 18 ಅಲ್ಲಿ ಮಾತ್ರ ಅಲ್ಲ, 18 ಕಾಲೇಜಿನ ವಿದ್ಯಾರ್ಥಿಗಳಿಗೂ ಈಗ ಕಳೆದ ಒಂದು ತಂಡಕ್ಕೂ ಕೂಡ ನಾನು ಆ ಒಂದು ಕೈಬರಹವನ್ನು ಸುಂದರಗೊಳಿಸಿದ್ರಿಂದನೇ ಒಬ್ಬ ವಿದ್ಯಾರ್ಥಿ ಇವತ್ತು 96-97% ತಗೊಳ್ಳೋಕ್ಕೆ ಸಾಧ್ಯ ಆಗಿದೆ. ಇವತ್ತು ಅವನ ಕೈಬರಹ ಜೀವನದ ಪರೀಕ್ಷೆಯಲ್ಲಿ ತೆಗೆದುಕೊಂಡಿರುವ ನೋಡಿ ಇಂಥ ಅದ್ಭುತ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಹೌದು, ಯಾಕೆಂದರೆ ಮೌಲ್ಯಮಾಪಕರು ನಾವು ಇವ್ಯಾಲ್ಯುಯೇಷನ್ ಟೈಮಲ್ಲಿ ಹೋದಾಗ ಸರಿಯಾಗಿ ನಮಗೆ ಅರ್ಥ ಆಗಲಿಲ್ಲ ಅಂದರೆ, ಸರಿಯಾದ ಉತ್ತರವನ್ನು ಬರೆದಿದ್ರು ಕೂಡ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದರೆ ನಾವು ಅದಕ್ಕೆ 5-3 ಕೊಟ್ಕೊಂಡು ಬರ್ತಿದ್ವು. ಇದನ್ನು ಆ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿ ಸುಮಾರು ವಿದ್ಯಾರ್ಥಿಗಳು ತಮ್ಮ ಕೈಬರಹವನ್ನು ಬದಲಾಯಿಸ್ಕೊಂಡಿದ್ದಾರೆ ಇವತ್ತು. ಅದು ನನಗೆ ತುಂಬ ಹೆಮ್ಮೆ ವಿಷಯ. ಅದು ನಾನು ಮೊದಲು ವಿದ್ಯಾರ್ಥಿಗಳ ಪೂರ್ವದ ಹಿನ್ನೆಲೆಯನ್ನು ನಾನು ತಿಳ್ಕೊಳ್ಳೋದಕ್ಕೆ ಬಯಸ್ತೀನಿ. ಇವತ್ತು ನಾನು ಶಿಕ್ಷಕರಿಗೆ ಒಂದು ಕರೆ ಕೊಡ್ತೀನಿ. ಅದು ಏನು ಅಂತಂದರೆ, ನಾನೇನು ನಿಮಗೆ ಕರೆ ಕೊಡುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಆದರೆ ಅಭಿಪ್ರಾಯಗಳನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನು ಅಂದರೆ, ನಮ್ಮ ಶಾಲೆ ಅಥವಾ ನಮ್ಮ ಕಾಲೇಜು ಅಲ್ಲಿಗೆ ಬಂದ ವಿದ್ಯಾರ್ಥಿಗಳ ಒಂದು ಪೂರ್ವದ ಹಿನ್ನೆಲೆಯನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇದೆ, ಕೆಲವರಿಗೆ ಬೆಳಗ್ಗೆ ಒಂದು ಹೊತ್ತು ಊಟ ಮಾಡೋದಕ್ಕೆ ಟೈಮ್ ಸಿಕ್ಕಿರೋದಿಲ್ಲ, ಮಧ್ಯಾಹ್ನವೂ ಕೂಡ ಹಾಗೆ ಹಸ್ಕೊಂಡೇ ಇರ್ತಾರೆ ಅವರು. ಇದನ್ನೆಲ್ಲ ತಿಳ್ಕೊಂಡು ನಾವು ಅವರನ್ನು ತರಗತಿಯ ಒಳಗಡೆ ಗಮನಿಸ್ತಾ ನಾವು ಬೋಧನೆಯನ್ನು ಮಾಡಬೇಕು. ಒಂದು ಘಟನೆಯನ್ನು ನಿಮಗೆ ಹೇಳ್ತೀನಿ ನಾನು. ಪ್ಲೀಸ್ ಸರ್. ಕಾಲೇಜಲ್ಲಿ ನಡೆದಂಥದ್ದು. ಈಗ ಹುಡುಗಿ 2nd PUC ಓದ್ತಾ ಇದ್ದಾಳೆ, ಅವಳ ಹೆಸರನ್ನು ನಾನು ನಿಮಗೆ ತಗೊಳ್ಳೋದಿಲ್ಲ. ಆ ಹುಡುಗಿಯ ಅಜ್ಜ ಅಂದರೆ ತಾತ, ನಾವು ಪೋಷಕರ ಸಭೆಯನ್ನು ಮಾಡಿದಾಗ ಆ ಅಜ್ಜನನ್ನು ಆ ಹುಡುಗಿ ಕರ್ಕೊಂಡು ಬಂದು ಆ ಅಜ್ಜನನ್ನು ನನ್ನ ಮುಂದಗಡೆ ಕುಳ್ಳಿರಿಸ್ತು. ನಾವು ಸಹಿಯನ್ನು ತಗೋಬೇಕು ಒಂದು ರಿಜಿಸ್ಟ್ರಿಗೆ. ತಗೋತಾ ಇದ್ದಂಥ ಸಂದರ್ಭದಲ್ಲಿ ಆ ಹುಡುಗಿನ ನಾನು ಆಚೆ ಕಳಿಸ್ಬಿಟ್ಟೆ. ಆಮೇಲೆ ಅಜ್ಜನ ಕೇಳಿದೆ, ಏನಾಗಬೇಕು ಇವಳು? ನನ್ನ ಮೊಮ್ಮಗಳು ಸ್ವಾಮಿ ಅಂದರು. ಆಮೇಲೆ ತಂದೆ ತಾಯಿ ಇಲ್ವ ಇವಳಿಗೆ, ನೀವು ಸಾಕ್ತಾ ಇದ್ದೀರಾ ಅಂದೆ. ತಾಯಿ ಇದ್ದಾಳೆ, ತಂದೆ ಇಲ್ಲ. ತಂದೆ ತಾಯಿನ ಬಿಟ್ಬಿಟ್ಟು ಬೇರೆ ಯಾರ ಜೊತೆಲ್ಲೋ ಮದುವೆ ಆಗಿ ಹೊರಟೋಗಿದ್ದಾನೆ, ಈ ಮಗುನ ನಾನೇ ಸಾಕ್ತಾ ಇದ್ದೀನಿ. ಮತ್ತು ತಾಯಿ ಯಾಕೆ ಬರಲಿಲ್ಲ? ತಾಯಿ ಮೂಗಿ ಮಾತಾಡೋಕ್ಕೆ ಬರೋದಿಲ್ಲ ಅವ್ರಿಗೆ. ಮೂಗಿ ಹೇಗಾದ್ಲು? ಹುಟ್ಟಿನಿಂದ ಏನು ಮೂಗ್ತನ ಬಂತ ಅಥವಾ ಮಧ್ಯದಲ್ಲಿ ಏನಾದರೂ ಆಯ್ತಾ ಅಂತ. ಇಲ್ಲ ಸ್ವಾಮಿ, ನಮ್ಮದು ದೊಡ್ಡ ಕುಟುಂಬ, ನನಗೆ ಮಕ್ಕಳು ಜಾಸ್ತಿ, ಅದರಲ್ಲಿ ಇವ್ರ ತಾಯಿನೂ ಒಬ್ಬಳು. ಇವ್ರ ತಾಯಿ ಹುಟ್ಟಿದಾಗ ನಮಗೆ ತುಂಬ ಬಡತನ. ಸುಮಾರು 1 ವರ್ಷ, 1.5 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ ಆಗ್ತಿದ್ದಂಗೆ ಆ ಮಗುನ ಹಂತ ಹಂತವಾಗಿ ನಾವು ಕೈಯಲ್ಲೆತ್ತಿ ಆ ಮಗುನ ಬೆಳೆಸಲಿಲ್ಲ. ಒಂದು 4 ಇರತಕ್ಕಂಥ ಒಂದು ಕೊಠಡಿಯಲ್ಲಿ ಆ ಮಗುನ 1.5 ವರ್ಷದಿಂದ ಕೂಡ ಹಾಕಿ ನಾವು ಕೆಲಸ ಕೊಟ್ಟಾಗ್ತಾಯಿದ್ವು. ಬೆಳಗ್ಗೆ ತಿಂಡಿ ತಿನ್ನಿಸಿ ಅಥವಾ ಹಾಲು ಕುಡಿಸಿ, ತಿರ್ಗಾ ಸಾಯಂಕಾಲನೇ ಬಂದು ಬಾಗಿಲು ತೆಗಿತಾ ಇದ್ದಿದ್ದು ಆ ಕೊಠಡಿಯನ್ನು. ಯಾಕೆಂದರೆ ಆ ಮಗುವನ್ನು ನೋಡ್ಕೊಳ್ಳೋದಕ್ಕೆ ಯಾರ ಕೈಲೂ ಆಗ್ತಾ ಇರಲಿಲ್ಲ. ಇದು ಎಷ್ಟು ವರ್ಷ ಮುಂದುವರಿಯಿತು? 5 ವರ್ಷಗಳ ಕಾಲ ಮುಂದುವರಿಯಿತು. ಅದಾದಮೇಲೆ ಆ ಮಗುಗೆ ಮಾತೇ ಬರಲಿಲ್ಲ. ಅದೇ ಈ ಹುಡುಗಿ ತಾಯಿ. ಎಂಥ ಘೋರ ಪರಿಸ್ಥಿತಿ! ನಾವು ನಮ್ಮ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ನೋಡಿದ್ರೆ ನಮಗೆ ಎಂಥ ಭಾವನೆ ಬರಬೇಕು ಅಂತಂದರೆ, ಪ್ರತಿಯೊಬ್ಬನೂ ಒಂದೊಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾನೆ. ಯಾವುದೋ ಒಬ್ಬ ವಿದ್ಯಾರ್ಥಿ ಬರ್ತಾನೆ, ಕೊನೆಯಲ್ಲಿ ಅವನು ಅಡ್ಮಿಷನ್ ಆಗ್ತಾನೆ, ಅವನನ್ನು ತಗೊಂಡೋಗಿ ನಾವು ಕೊನೆಯಲ್ಲಿ ಕುಂಡಿಸಿರ್ತೀವಿ. ಅವನಿಗೆ ಹಿಂಜರಿಕೆ, ಆದರೆ ಅವನಿಗೆ ಕಣ್ಣು ಕಾಣಿಸ್ತಾ ಇರೋದಿಲ್ಲ. ಅಂಥವನ್ನ ಗುರುತಿಸಿ ಕನ್ನಡಕ ಕೊಡಿಸ್ಬೇಕು ನಾವು. ಅವ್ರ ಮನೆಯವ್ರನ್ನ ಕರೆಸ್ಬೇಕು. ಇದು ಪ್ರತಿಯೊಬ್ಬ ಶಿಕ್ಷಕರು ಮಾಡಬೇಕಾದಂಥ ಕೆಲಸ. ಕಪ್ಪು ಹಲಗೆ ಹತ್ರ ಹೋಗಿ ನಿಂತ್ಕೊಂಡು, ಬೋರ್ಡ್ ಹತ್ರ ಹೋಗಿ ನಿಂತ್ಕೊಂಡು, ನಮಗೆ ಬಂದಿದ್ದಷ್ಟನ್ನು ನಾವು ಹೇಳಿಬಿಟ್ಟು ನಮ್ಮ ಕೆಲಸ ಮುಗೀತು ಅಂತ ಅಟೆಂಡೆನ್ಸ್ ರಿಜಿಸ್ಟರ್ ಇಟ್ಕೊಂಡು ಈಚೆ ಬಂದುಬಿಟ್ರೆ ಯಾವ ಕೆಲಸವೂ ಆಗೋದಿಲ್ಲ, ಯಾವ ಯಶಸ್ಸು ಕಾಣೋಕ್ಕಾಗೋದು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಿನ್ನೆಲೆಯನ್ನು ಗಮನಿಸಬೇಕು. ಇನ್ನೂ ಒಂದು, ನಿಮಗೆ ವಿದ್ಯಾರ್ಥಿಯನ್ನು ಯಾಕೆ ಗಮನಿಸಬೇಕು ಅಂತ ನಿಮಗೆ ನಾನು ಹೇಳ್ತೀನಿ. ನಮ್ಮ ಕಾಲೇಜು 10:00 ಮುಗಿಯುತ್ತೆ. 3:30 ಮುಗಿದ್ರೆ 3:45 ಒಂದು ಬಸ್ ಇದೆ ಆ ಹಳ್ಳಿಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳಿಗೆ. ಎಲ್ಲ ಹಳ್ಳಿಗಳಿಂದನೇ ಬರೋದು ಮಂಡ್ಯ ಕಾಲೇಜಲ್ಲಿ, ಮಂಡ್ಯ ಪೊಲೀಸ್ ಕಾಲೋನಿ ಕಾಲೇಜ್ ಅಂತ. ಆ ಒಂದು ಕಾಲೇಜಲ್ಲಿ ಪಾಠ ಮಾಡಬೇಕಾದ್ರೆ ಆ ವ್ಯಕ್ತಿಗಳನ್ನು ನಾವು ಗುರುತಿಸ್ಬೇಕು, ಆ ವಿದ್ಯಾರ್ಥಿಯನ್ನು ಗುರುತಿಸ್ಬೇಕು. 3:45 ಬಸ್ ಇದೆ, 3:30 ಮೇಲೂ ನಾವು ಪಾಠ ಮಾಡ್ತಾಯಿರ್ತೀವಿ, 3:45 ಪಾಠ ಮಾಡ್ತಾಯಿರ್ತೀವಿ ಒಂದೊಂದು ದಿನ. ಆದರೆ 3:30 ಬಸ್ ಇದೆ, 3:30 ಬಸ್ಗೆ ಹೋಗದೇ ಇದ್ರೆ ಏನು ಸಮಸ್ಯೆ? ಮುಂದೆ 6 ಬಸ್ ಇರೋದು, ಅವನು 3:30 6 ಆ ಒಂದು ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಂಡು ಕಾಲ ಕಳೀಬೇಕು. ಹಾಗಾಗಿ
ಅಂಥ ಮಕ್ಕಳನ್ನು ಗುರಿಸಿ ನಾನು ನಂದು ಕೊನೆ ಪಿರಿಯಡ್ ಇದ್ದರೆ ಅವರನ್ನು ಮೊದಲೇ ಕಳಿಸ್ಬಿಡ್ತಾ ಇದ್ದೆ. ತಂದೆ ತಾಯಿಗಳಿಗಿಂತ ಅತಿ ಹೆಚ್ಚು ಜವಾಬ್ದಾರಿಯನ್ನು ವಹಿಸಿ ಅವರ ಜೀವನದ ಒಂದು ಬ್ಲೂ ಪ್ರಿಂಟ್ ಹಾಕುವಲ್ಲಿ ಟಿ ವಿ ಸರ್ ಯಶಸ್ವಿಯಾಗಿದ್ದಾರೆ. ಅನೇಕ ಶಿಕ್ಷಕರಿಗೂ ಕೂಡ ಮಾದರಿಯಾಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಸರ್. ಹಾಗೆ ಮಾಡಲಿಲ್ಲ ಅಂದರೆ, ಹಾಗೆ ಪ್ರೀತಿಸಲಿಲ್ಲ ಅಂದರೆ ಮಕ್ಕಳನ್ನ, ಮಕ್ಕಳು ನಮ್ಮನ್ನು ಖಂಡಿತ ಪ್ರೀತಿಸೋದಿಲ್ಲ. ಅವರಲ್ಲಿ ಕನ್ನಡ ಬೆರಿಬೇಕು. ಕನ್ನಡಿ ಅಂತೀರಿ? ಹ್ಞೂ. ಅವರು ಅಷ್ಟನ್ನು ನಾವು ಅಷ್ಟು ಪ್ರೀತಿ ಕೊಟ್ಟರೆ ಅವರು ನಮಗೆ ಅದರಲ್ಲಿ ಅರ್ಧದಷ್ಟನ್ನಾದರೂ ವಾಪಸ್ ಕೊಡ್ತಾರೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಮಕ್ಕಳನ್ನು ನನ್ನ ಮಕ್ಕಳಂತಲೇ ಪ್ರೀತಿಸಬೇಕು. ನಾನು ಯಾರಿಗೂ ಶಿಕ್ಷೆ ಕೊಡೋದಿಲ್ಲ, ಆದರೆ ಪ್ರತಿ ವರ್ಷ ಪ್ರಥಮ ಪಿ ಯು ಸಿಯಲ್ಲಿ, ಈಗ ನಾನು ಪಾಠ ಮಾಡ್ತಾ ಇರ್ತಕ್ಕಂಥ ಕಾಲೇಜಲ್ಲಿ ಪ್ರಥಮ ಪಿ ಯು ಸಿಯಲ್ಲಿ 100-120 ಇರ್ತಾರೆ ಒಂದು ಸೆಕ್ಷನ್ನಲ್ಲಿ. ಸಾಮಾನ್ಯವಾಗಿ ಕಾಮರ್ಸು, ಆರ್ಟ್ಸು, ಬೇರೆ ಬೇರೆ ಕ್ಲಾಸು, 4 ತರಗತಿಗಳನ್ನು ತೆಗೆದುಕೊಳ್ತೀವಿ. 120 ಜನ ಇರ್ತಾರೆ. ಒಬ್ಬನಿಗೆ ಒಂದು ದಿನ ಹೊಡಿತೀನಿ ಇಡೀ ಕ್ಲಾಸಲ್ಲಿ. ಒಬ್ಬನಿಗೆ ಮಾತ್ರ ತಪ್ಪು ಮಾಡಿದಾಗ 1-2 ಅಷ್ಟೇ. ಅವನು 2 ಇಡೀ ಕ್ಲಾಸು 2 ಫುಲ್ಲು ಸೈಲೆಂಟ್ ಆಗಿಬಿಡ್ತದೆ. ಒಬ್ರಿಗೂ ಹೊಡೆಯೋದಿಲ್ಲ, ಒಬ್ಬರೂ ದಂಡನೆಯನ್ನು ಸ್ವೀಕರಿಸೋದೇ ಇಲ್ಲ. ಆ ಮಟ್ಟದಲ್ಲಿ ನನ್ನ ಕ್ಲಾಸಲ್ಲಿ ಕೂತಿರ್ತಾರೆ. ಇನ್ನು ಅನೇಕ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನಮಗೆ ಅವರನ್ನು ನೋಡಿದರೆ ಭಯ, ಭಕ್ತಿ ಅನ್ನೋ ಗೌರವ, ಅಥವಾ ಅವ್ರು ಹೊಡಿತಾರೆ, ಅವರು ಹೊಡೆದಿದ್ದಿಲ್ಲ, ಅವ್ರು ಹೊಡಿತಾರೆ ಅಂತಲ್ಲ, ಅವ್ರನ್ನ ನೋಡಿದರೆ ನಾವು ಅವ್ರ ದೃಷ್ಟಿಲಿ ಎಲ್ಲಿ ತಪ್ಪಾಗ್ಬಿಡ್ತೀವೋ ಅನ್ನೋ ಭಾವನೆ, ತಪ್ಪಾಗಿ ತಿಳ್ಕೊಂಬಿಡ್ತಾರೆ ಅನ್ನೋ ಭಾವನೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಅಂದರೆ ಅವರಲ್ಲಿಯೂ ಕೂಡ ಅಂಥ ಭಾವನೆ ವ್ಯಕ್ತವಾಗಬೇಕು ಅಂತ ಹೇಳಿದರೆ ನಿಮ್ಮ ಆ ಒಂದು ಅನುಭವ ಅಥವಾ ವ್ಯಕ್ತಿತ್ವ ಅಲ್ಲಿ ಅವ್ರಿಗೆ ಕನ್ನಡಿ ಆಗುತ್ತೆ ಅಂತ ಅನಿಸುತ್ತೆ. ಅನೇಕ ವಿದ್ಯಾರ್ಥಿಗಳಿದ್ದಾರೆ ನಿಮ್ಮ ಗರಡಿಯಲ್ಲಿ ಪಳಗಿದಂಥವ್ರು, ಅನೇಕ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಹೌದೌದು. ಅಂಥವ್ರನ್ನ ನೋಡಿದಾಗ ಏನನ್ಸುತ್ತೆ? ಇನ್ನು ಜನವರಿಯಲ್ಲಿ ನೀವು ನಿವೃತ್ತಿಯನ್ನು ಹೊಂತಾ ಇದ್ದೀರಿ. ಈ ಸುದೀರ್ಘ ಪಯಣದ ಒಂದು ಇನ್ನಷ್ಟು ಮೆಲುಕು ಹಾಕುವಂಥ ಘಟನೆಗಳು ಅಥವಾ ಕಾಡುವ ನೆನಪುಗಳನ್ನು ಶೇರ್ ಮಾಡ್ಕೊಳ್ಬೋದಾ ಸರ್? ಶಿಕ್ಷಕರು ಯಾವಾಗಲೂ ಅದೇ, ವಿದ್ಯಾರ್ಥಿಗಳನ್ನೇ ಹೆಚ್ಚಾಗಿ ಪ್ರೀತಿಸಬೇಕು, ಉತ್ತಮವಾಗಿ ಬೋಧನೆಯನ್ನು ಮಾಡಬೇಕು. ನಿಮಗೆ ಬೇಸರ ಆಗ್ತಾ ಇಲ್ವಾ ಸರ್ ಈಗ ನೆಕ್ಸ್ಟು ನಿವೃತ್ತಿ? ಈಗ ಒಬ್ಬ ವಿಷಯ ತಂದು ಕೊಡಿ ಅಂತಾನೆ ವಿದ್ಯಾರ್ಥಿ, ನೀವು ನಿವೃತ್ತಿ ಆದರೆ ಅಂತ. ಬಂಗಾರಪೇಟೆಯಿಂದ ನಾನು ಟ್ರಾನ್ಸ್ಫರ್ ಆಗಿರೋ ವಿಷಯವನ್ನು ನಾನು ಆ ವಿದ್ಯಾರ್ಥಿಗಳಿಗೆ ಹೇಳದೇನೆ ಒಂದು ಶನಿವಾರ ಬಿಡುಗಡೆ ಆಗಬೇಕು, ರಿಲೀವ್ ಆಗಬೇಕು ಅವತ್ತು ಅಲ್ಲಿಂದ. ಆಗ ವಿದ್ಯಾರ್ಥಿಗಳಿಗೆ ಹೇಗೋ ಸುಳಿವು ಗೊತ್ತಾಗಿದೆ, ಇವತ್ತು ಇಲ್ಲಿಂದ ಹೊರಟೋಗ್ತಾ ಇದ್ದಾರೆ ಇವರು ಸಿಗೋದಿಲ್ಲ ಅಂತ. ಆಗ ವಿದ್ಯಾರ್ಥಿಗಳು ನೀವು ಟ್ರಾನ್ಸ್ಫರ್ ಆಗಿದ್ದೀರಾ ಅಂತ ಕೇಳ್ತಾರೆ. ಏ ಇಲ್ಲಪ್ಪ, ಯಾರು ಹೇಳಿದ್ದು ಅಂತ ನಾನು ಹಾರಿಕೆ ಉತ್ತರವನ್ನು ಕೊಡ್ತೀನಿ. ಆಗ ಅವರು ನೀವು ಏನಾದರೂ ಹೋದರೆ ಸ್ವಲ್ಪ ವಿಷ ಕೊಟ್ಬಿಟ್ಟು ಹೊರಟೋಗಿ ಸರ್ ಅಂತ ಹೇಳ್ತಾರೆ. ಬಸರಾಳಿನ ಒಂದು ಕಾಲೇಜಿನ ಘಟನೆ ಹೇಳಬೇಕು. ಬಂಗಾರಪೇಟೆಯಿಂದ 3 ನಾನು ಬಸರಾಳ ಕಾಲೇಜಲ್ಲಿ ಬಂದು ಇದ್ದಾಗ ಆ ಬಸರಾಳಲ್ಲಿ ಪ್ರಿನ್ಸಿಪಲ್ ಮತ್ತು ಇದ್ದಂಥ 3 ಉಪನ್ಯಾಸಕರು ಅವರ ನಡುವೆ ಬಹಳ ಭಿನ್ನಾಭಿಪ್ರಾಯ ಇತ್ತು. ಯಾವುದೋ ಒಂದು ಸಣ್ಣ ಮಾತಿಗೆ ಆ ಒಂದು ಭಿನ್ನಾಭಿಪ್ರಾಯ ಬೆಳೆದು ಹೆಮ್ಮರ ಆಗಿತ್ತು. ಆದರೆ ನಾನು ಬಂದ 15 ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂತಾಯಿತು. ನಮ್ಮ ಉಪನ್ಯಾಸಕರು ಆ ಪ್ರಾಂಶುಪಾಲರಿಗೆ ಬಸ್ ಟಿಕೆಟ್, ಅಂದರೆ ಬಸರಾಳಿಯಿಂದ ಮಂಡ್ಯಕ್ಕೆ ಹೋಗೋದಕ್ಕೆ ಬಸ್ ಟಿಕೆಟ್ ತಗೊಳ್ಳೋ ಅಷ್ಟು ಮಟ್ಟಕ್ಕೆ ಅವರು ಸ್ನೇಹಿತರಾಗಿ ಪರಿವರ್ತನೆ ಆಗಿಬಿಟ್ರು. ಇವತ್ತಿಗೂ ಎಂ ನಾಗರಾಜ್ ಅಂತ ಅವರ ಹೆಸರನ್ನು ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈಗ ರಿಟೈರ್ಡ್ ಆಗಿದ್ದಾರೆ, ಪ್ರಾಂಶುಪಾಲರಾಗಿ ಅವರು ಮೈಸೂರಿನಲ್ಲಿ ಇದ್ದಾರೆ. ಅವರು ಇವತ್ತು ನನಗೆ ವಾಕಿಂಗಲ್ಲಿ, ನಾನು ಹಿನ್ಕಲ್ ಮೈಸೂರಲ್ಲಿರೋದು, ಅಲ್ಲಿ ಏನಾದರೂ ಸಿಗ್ತಾರೆ, ಸೈಕಲ್ ಹೊಡಿತಾರೆ ಅವರು ಈಗಲೂ. ಹಿಂದ್ಗಡೆಯಿಂದ ಬಂದು ಏನ್ ವೆಂಕಟೇಶ್ ಅಂತ ಮಾತಾಡಿಸ್ತಾರೆ. ಅವರು ಕಂಡ ಒಂದು ಉಪನ್ಯಾಸಕರಿಗೆ, ನಮ್ಮ ಜೊತೆ ಇರತಕ್ಕಂಥವ್ರಿಗೆ ಭಾಳ ಪರಿಚಯ ಮಾಡಿಕೊಟ್ರು ನನಗೆ. ಯಾಕೆ ಅಂತಂದರೆ ಮಂಡ್ಯಕ್ಕೆ ನಾನು ಹೊಸಬ, 18-19 ಬೇರೆ ಜಿಲ್ಲೆಯಲ್ಲೇ ಇದ್ದಂಥವನು, ಮಂಡ್ಯಕ್ಕೆ ಪೂರ್ತಿ ಹೊಸಬ, ನಾನು ಮಂಡ್ಯನೇ ನೋಡಿರಲಿಲ್ಲ. ನಾನು ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಸರಾಳಿಗೆ ಬಂದಾಗ ನನ್ನ ವ್ಯಕ್ತಿತ್ವದ ಬಗ್ಗೆ ಸುಮಾರು ಪ್ರಾಂಶುಪಾಲರಿಗೆ ಮತ್ತು ಉಪನ್ಯಾಸಕರಿಗೆ ನನ್ನ ವ್ಯಕ್ತಿತ್ವವನ್ನು ಪೂರ್ತಿ ಅವರೇ ಪ್ರಚಾರ ಮಾಡಿದವರು. ಯಾರಾದರೂ ಸಿಕ್ಕಿದ್ರೆ ನನ್ನ ಹೆಗಲ ಮೇಲೆ ಕೈ ಹಾಕಿ ಬಪ್ಪ ಇಲ್ಲಿ ಅಂತ ಕರೆದು ಪ್ರಾಂಶುಪಾಲರನ್ನೇ, ಅವರು ಏಕವಚನದಲ್ಲೇ ಮಾತಾಡಿಸ್ತಾ ಇದ್ದರು, ಒಬ್ಬ ಉಪನ್ಯಾಸಕರನ್ನೇ ಮಾತಾಡಿಸ್ತಾ ಕರೆದುಬಿಟ್ಟು, ಇದು ಕಾಲೇಜಿನ ಆಸ್ತಿ, ಹುಷಾರಾಗಿ ನೋಡ್ಕೊ ನಿನ್ನ ಕಾಲೇಜಲ್ಲಿ, ನನ್ನ ಪ್ರಾಂಶುಪಾಲರಿಗೆ ಹೇಳಿದ್ದಾರೆ ಅವರು ಈ ಮಾತನ್ನ. ಇಷ್ಟೆಲ್ಲ ಅದ್ಭುತ ನೆನಪುಗಳನ್ನು ಹೊತ್ತಿರುವಂಥ ನಿಮ್ಮ ಈ ಶಿಕ್ಷಕ ವೃತ್ತಿ ಇನ್ನೂ ಒಂದಿಷ್ಟು ವರ್ಷಗಳ ಕಾಲ ಇದ್ದರೆ ಚೆನ್ನಾಗಿತ್ತು ಅನ್ನುವ ಭಾವನೆ ಎಲ್ಲೂ ಕಾಡಲ್ವಾ? ಅಯ್ಯೋ ಇಷ್ಟು ಬೇಗ ರಿಟೈರ್ ಆಗ್ತಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ? ಸಾಕಾಗಿದೆ, ಬಹಳಷ್ಟು ಕಾರ್ಯ ನಿರ್ವಹಿಸಿದ್ದೀನಿ, ಬಹಳಷ್ಟು ದುಡಿದಿದ್ದೀನಿ ನಾನು,
ಬೇರೆ ಯಾವುದೇ ಒಂದು ಸಾರ್ಥಕ ಭಾವನೆ ಇದೆ ನಿಮ್ಮಲ್ಲಿ? ಸಾರ್ಥಕ ಭಾವನೆ ಇದೆ. ಆದರೆ ನಾನು ವಿಶ್ರಾಂತಿ ವೇತನ ಅಥವಾ ನಿವೃತ್ತಿ ವೇತನ ಪಡ್ಕೊಂಡ ಮೇಲೂ ಕೂಡ, ನಿವೃತ್ತಿ ಆದಮೇಲೂ ಕೂಡ ನಾನು ಕೆಲಸ ಮಾಡಬೇಕು, ಕೆಲಸ ಮಾಡ್ತೀನಿ. ಯಾವ ರೀತಿ ಕೆಲಸ ಮಾಡ್ತೀನಿ ಅಂತಂದರೆ, ಬರೀ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ನಿಮಗೆ ನಾನು ಈ ಮೂಲಕ ಕೊಡ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಯಾವುದು ಇನ್ನು, ಯಾಕೆ ಅಂತಂದರೆ ಅದು ನಿರುದ್ಯೋಗದ ಸಮಸ್ಯೆ ಇದೆ. ನಾನು ಹೋಗಿ ಇನ್ನೊಂದು ಕಾಲೇಜಲ್ಲಿ ಪಾಠ ಮಾಡ್ಬೋದು. ಇವತ್ತು ಎಷ್ಟೋ ಜನ ನಿವೃತ್ತಿ ಹೊಂದಿರತಕ್ಕಂಥ ಶಿಕ್ಷಕರು ಬೇರೆ ಬೇರೆ ಕಾಲೇಜ್ಗಳಲ್ಲಿ ಹೋಗಿ ದುಡಿತಾ ಇದ್ದಾರೆ. ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಭಯ ಮತ್ತು ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಬೇಜಾರು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅವರು. ಆದರೆ ನನಗೆ ಮನೆ ಸ್ವರ್ಗ, ಯಾಕೆಂದರೆ ನಾನು ನಾಕೆ ಮತ್ತು ನಾನು. ನೀವು ಕುಟುಂಬಕ್ಕೆ ಸಮಯ ಕೊಟ್ಟಿದ್ದುಂಟ? ಯಾಕಂತೇಳಿದ್ರೆ ಯಾವಾಗಲೂ ವಿದ್ಯಾರ್ಥಿಗಳು, ಪಾಠ, ಜೀವನ ಪಾಠ, ಬೇರೆಯವರು. ಆ ಸಮಯ ಮುಗಿದ ಮೇಲೆ ಪೂರ್ತಿ ಮನೆ ನಾನು. ಹೊರಗಡೆ ಯಾವ ಅಂಗಡಿ ಮನೆ ಅಥವಾ ಇನ್ನೊಂದು ಕಡೆ ಸುತ್ತಾಡೋದಕ್ಕೆ ಒಬ್ಬನೇ ಓದದ್ದಂತೂ ಇಲ್ಲ. ಇಲ್ಲ, ಮನೆ ಬಿಟ್ಟರೆ ಕಾಲೇಜು ಅಥವಾ ಸ್ಕೂಲು, ಸ್ಕೂಲ್ ಬಿಟ್ಟರೆ ಮನೆ. ಇದು ನನ್ನ ದಿನಚರಿ. ಬೇರೆ ಎಲ್ಲೂ ನಾನು ಕೂತ್ಕೊಂಡು ಕಾಲಹರಣ ಮಾಡಿದಂಥ ವ್ಯಕ್ತಿನೇ ಅಲ್ಲ ಇದುವರೆಗೆ, ಇವಾಗಲೂ ಕೂಡ ಹಾಗೇನೆ. ನಿಮ್ಮ ವಿದ್ಯಾರ್ಥಿಗಳು ಅದನ್ನೇ ಪಾಲನೆ ಮಾಡಲಿ ಅನ್ನೋದು ಪಾಲನೆ ಮಾಡಲಿ ಅನ್ನೋದೇ ಉದ್ದೇಶ. ಅನೇಕರು ಬಹಳ ಬದಲಾವಣೆ ಆಗಿದ್ದಾರೆ ಇವಾಗ ಕಾಲೇಜಲ್ಲಿ, ಮಂಡ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಆಟೋ ಡ್ರೈವರ್ಗಳು ಕೂಡ ಇದ್ದಾರೆ. ಅವರು ನಿಲ್ಲಿಸಿ ನಮ್ಮನ್ನ ಮಾತಾಡಿಸ್ತಾರೆ, ನಿಮ್ಮಿಂದ ಬದಲಾವಣೆ ಆದೆ ಅನ್ನೋ ಮಾತುಗಳನ್ನು ನನಗೆ ಅವರು ಪದೇ ಪದೇ ಹೇಳ್ತಾನೆ ಇರ್ತಾರೆ, ಸಿಗ್ತಾ ಇರ್ತಾರೆ ಬದಲಾವಣೆ. ಹೃದಯಕ್ಕೆ ಎಷ್ಟು ತಟ್ಟುವಂಥ ವಿಚಾರ, ಅಭಿಮಾನ ಅದು. ಆ ಅಭಿಮಾನವನ್ನು ನಾನು ಸ್ವೀಕರಿಸಲಿ. ಶಿಕ್ಷಕ ವೃತ್ತಿ ಅಥವಾ ಈ ಗುರುಗಳ ಹುದ್ದೆ ಇದಕ್ಕಿಂತ ಅತಿ ಹೆಚ್ಚು ಗೌರವವನ್ನು ಕೊಡುತ್ತೆ ಅಂತ ಅನ್ಸೋದಿಲ್ಲ ಅಂತ ಅನ್ಸುತ್ತೆ ನನಗೆ. ನಿಮ್ಮ ಪ್ರಪಂಚದ ಯಾವುದೇ ಒಬ್ಬ ಪ್ರಸಿದ್ಧ ಪ್ರಮುಖ ವ್ಯಕ್ತಿ ಇರ್ಬೋದು, ಅವರೂ ಕೂಡ ಒಬ್ಬ ಶಿಕ್ಷಕರಿಗೆ ಶಿಷ್ಯರಾಗೇ ಇರ್ತಾರೆ. ಆದ್ದರಿಂದ ಶಿಕ್ಷಕ ವೃತ್ತಿಗಿಂತ ದೊಡ್ಡ ವೃತ್ತಿ ಮತ್ತೊಂದಿಲ್ಲ. ಓಕೆ, ಆದರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಏನಾದರೂ ಇನ್ನೂ ಬದಲಾಗಬೇಕು ಅಂತ ಅನ್ಸುತ್ತಾ? ಈ ಕರೋನಾ ಅಟ್ಟಹಾಸದ ನಡುವೆ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದ್ವು, ಆನ್ಲೈನು, ಆಫ್ಲೈನು. ಒಂದು ಶಿಕ್ಷಣ ವ್ಯವಸ್ಥೆ ಅಭಿವೃದ್ಧಿ ಆಗಬೇಕಾದ್ರೆ, ಒಬ್ಬ ವಿದ್ಯಾರ್ಥಿ ಯಶಸ್ಸನ್ನು ಕಾಣಬೇಕಾದ್ರೆ ನಾಲ್ಕು ಅಂಶಗಳು ಬಹಳ ಪ್ರಮುಖ. ಮೊದಲನೇದಾಗಿ ಸರ್ಕಾರದ ನೀತಿ ನಿಯಮಗಳಿರ್ಬೋದು, ಎರಡನೇದು ಪೋಷಕರು, ಮೂರನೇದು ವಿದ್ಯಾರ್ಥಿ, ಹಾಗೆ ನಾಲ್ಕನೇದು ಶಿಕ್ಷಕರು. ಇವರೆಲ್ಲರ ಸಹಕಾರ ಬೇಕು. ಈ ಕುರ್ಚಿಗೆ ನಾಲ್ಕು ಕಾಲಿದ್ದಂಗೆ ನಾಲ್ಕು ಮೂಲೆಗಳು ಬೇಕು. ಒಂದು ಮೂಲೆ ಬಿದ್ದೋದ್ರೂ ಶಿಕ್ಷಣ ಯಶಸ್ವಿ ಆಗೋದಿಲ್ಲ, ವಿದ್ಯಾರ್ಥಿ ಯಶಸ್ವಿ ಆಗೋದಿಲ್ಲ, ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಆಗೋದೇ ಇಲ್ಲ. ಅದು ನಾಲ್ಕು ಇರಬೇಕು. ಇವತ್ತು ಸರ್ಕಾರ ಬಹಳವಾಗಿ ಹಣವನ್ನು ವ್ಯಯ ಮಾಡ್ತಾ ಇದೆ, ಸಾವಿರಾರು ಕೋಟಿ ರೂಪಾಯಿಗಳನ್ನು ವ್ಯಯ ಮಾಡ್ತಾ ಇದೆ. ಯಾಕೆ ಅಂತಂದರೆ ಇವತ್ತು ಮಧ್ಯಾಹ್ನದ ಬಿಸಿಯೂಟದ ಇರ್ಬೋದು, ಸಮವಸ್ತ್ರ, ಪಠ್ಯಪುಸ್ತಕಗಳು ಮತ್ತು ಶೂಗಳು, ಬ್ಯಾಗ್ಗಳು, ಇದೆಲ್ಲವನ್ನು ಉಚಿತವಾಗಿ ಕೊಡ್ತಾ ಇದೆ, ಉಚಿತ ಶಿಕ್ಷಣವನ್ನು ನೀಡ್ತಾ ಇದೆ. ಅದನ್ನು ಬಳಸ್ಕೊಳ್ತಕ್ಕಂಥ ಪಾಲಕರು ಮತ್ತೆ ವಿದ್ಯಾರ್ಥಿಗಳು ಸಮರ್ಪಕವಾಗಿ ಬಳಸ್ಕೊಂಡ್ರೆ ನಮ್ಮ ದೇಶ, ನಮ್ಮ ರಾಜ್ಯ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿದೆ. ಇನ್ನೊಂದು ವಿಚಾರವನ್ನು ನಾನು ಮರೆತೆ ಹೇಳಿ, ನೀವು ವಿದ್ಯಾರ್ಥಿಗಳನ್ನು ರೂಪುಗೊಳಿಸುವಲ್ಲಿ ಅವರ ಪ್ರತಿಭೆಗೆ ತಕ್ಕ ಹಾಗೆ ಪ್ರಶಸ್ತಿಗಳನ್ನು ಕೊಡೋ ವಿಚಾರಕ್ಕೂ ಕೂಡ ಬಹಳ ನಿಮ್ಮದೇ ಆದಂಥ ಶ್ರಮದಿಂದ ಆ ಕೆಲಸವನ್ನು ಮಾಡಿದ್ದೀರಿ ಅಂತ ಕೇಳಲ್ಪಟ್ಟೆ. ನಾವು ನಮ್ಮ ಶಾಲೆಯಲ್ಲೂ ಕೂಡ ಈ ರೀತಿಯ ಪ್ರಬಂಧ ಸ್ಪರ್ಧೆಗಳನ್ನು ಮತ್ತು ಈ ಕವನವನ್ನು ಹಾಡ್ತಕ್ಕಂಥ ಸ್ಪರ್ಧೆಗಳನ್ನು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರತಿ ವರ್ಷ ಹಾಡಿಸ್ಲೇಬೇಕು. ಅಂಥ ಸಂದರ್ಭದಲ್ಲಿ ಹಾಡಿಸಿ ನಾವು ಅವರಿಗೆ ಅವರೇ ಕಟ್ಟಿರ್ತಕ್ಕಂಥ ಶುಲ್ಕದಲ್ಲಿ, ಆ ಸರ್ಕಾರದ ಒಂದು ಫೀಸು ಅದು, ಆ ಶುಲ್ಕದಲ್ಲಿ ಅದಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ಹಣ ಇರ್ತದೆ. ಆ ಹಣವನ್ನೇ ತೆಗೆದು ನಾವು ಅವ್ರಿಗೆ ಬಹುಮಾನದ ರೂಪದಲ್ಲಿ ಅದನ್ನು ಕೊಡ್ತಾ ಇದ್ದು. ಇಷ್ಟೇ ಅಲ್ಲ, ಹುರುಪುಗೊಳಿಸೋದು ಒಂದು ಕಾರಣ. ಸಾಂಸ್ಕೃತಿಕ ಚಟುವಟಿಕೆನೂ ಇರಬೇಕು ಶಿಕ್ಷಣದ ಜೊತೆಗೆ, ಹಾಡು ಹಾಸೆ ಎಲ್ಲ ಇರಬೇಕು. ಹಾಗೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು, ಈವ ಮಾಲೂರಿನಲ್ಲಿ ಇರ್ತಕ್ಕಂಥವ್ರು, ಬೇರೆ ಬೇರೆ ಶಾಲೆಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅವರ ಸ್ಪರ್ಧೆ ಎಲ್ಲೆಲ್ಲಿ ಭಾಗವಹಿಸಿದ್ರು, ತಾಲೂಕು ಮಟ್ಟದ ಸ್ಪರ್ಧೆಗಳು, ಜಿಲ್ಲಾ ಮಟ್ಟದ ಸ್ಪರ್ಧೆಗಳು, ನನ್ನ ಹತ್ರ ಬಂದು ಪ್ರಬಂಧವನ್ನು ಬರೆಸ್ಕೊಂಡು ಹೋಗ್ತಾ ಇದ್ರು. ಅದು ಹೋಗಿ ಅಲ್ಲಿ ಬರೆದು ಪ್ರೈಸ್ ತಗೊಂಡು ಬಂದು ನನಗೆ ತೋರಿಸ್ತಾ ಇದ್ರು, ನಾನೇ ಗೆದ್ದಿದ್ದೀನಿ ಅಂತ. ಟಿ ವಿ ಸರ್, ನನಗಂತೂ ನೀವು ಮಾತನಾಡಿರೋದು ಒಂದು ಜೀವನ ಪಾಠ ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ನನಗನ್ನಿಸ್ತಾ ಇದೆ. ನಮ್ಮ ವೀಕ್ಷಕರಿಗೂ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೂ ಅದೇ ರೀತಿಯ ಭಾವನೆ ಇದೆ ಅಂತ ನನ್ನ ಅನಿಸಿಕೆ. ಜನಮೆಚ್ಚಿದ ಶಿಕ್ಷಕ ಅನ್ನುವ ಪ್ರಶಸ್ತಿಗೆ ಭಾಜನರಾಗ್ತೀರಿ. ಇನ್ನೂ ಅನೇಕ ಪ್ರಶಸ್ತಿಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದಾವೆ. ಇಂಥ ಸಂದರ್ಭದಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗೆ ಅವರು ಚೆನ್ನಾಗಿ ಉದ್ಧಾರ ಆಗಲಿ ಅಂತ ಅನ್ನೋ ಉದ್ದೇಶದಿಂದ ನೀವು ಪೆಟ್ಟು ಕೊಟ್ಟು ನೀವೇ ನೋವು ಅನುಭವಿಸಿದ್ದೇನಾದರೂ ಇದ್ದಾವ? ಅಂತ ಘಟನೆಗಳೇನಾದರೂ ಇದ್ದಾವ? ಆರಂಭದಲ್ಲಿ 1986 ಇರ್ಬೋದು, ಈಗ ಆತ KS ಅಧಿಕಾರಿಯಾಗಿದ್ದಾನೆ ಅಂತ ಅನ್ನಿಸ್ತದೆ, ರವಿ, ಎಂ ರವಿ ಅಂತೇಳಿ. ಆತನಿಗೆ ಒಂದು ಏಟು ಹೊಡೆದಿದ್ದೆ ನಾನು, ಒಂದು ಎರಡು ಏಟು, ಯಾವುದೋ ಪ್ರಶ್ನೆಗೆ ಉತ್ತರ ಹೇಳಿದ್ದಕ್ಕೆ. ಆತ ಬಹಳ
ಸೌಮ್ಯವಾದಂತಹ ವ್ಯಕ್ತಿ, ನೊಂದಿರಲಿಲ್ಲ ಅವನು. ಆ ರೀತಿಯಲ್ಲಿ ಒಂದು ಇಬ್ಬರು ಮೂರು ವಿದ್ಯಾರ್ಥಿಗಳಿರ್ಬೋದು ಅಷ್ಟೇ, ಆದ್ರೆ ನಾನು ಯಾವ ವಿದ್ಯಾರ್ಥಿಗೂ ಹೆಚ್ಚು ದಂಡನೆಯನ್ನ ಕೊಡೋದಾಗಲಿ ಶಿಕ್ಷೆಯನ್ನ ಕೊಡೋದಾಗಲಿ ಪಶ್ಚಾತ್ತಾಪ ಯಾವುದು ನನ್ನಲ್ಲಿ ಇಲ್ಲ. ಅದು ಆ ತರದ ಸಾಮಾನ್ಯವಾಗಿ ಕ್ಷಮಿಸುವ ಗುಣವನ್ನ ಹೇಳ್ಕೊಡ್ತೀರಿ, ಜೀವನವನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನುವ ಪಾಠವನ್ನು ಮಾಡಿದ್ದೀರಿ. ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಕ್ಷಮಿಸಿ ಅಂತ ಹೇಳುವಂಥ ಪ್ರಸಂಗ ಏನಾದರೂ ಇದೆಯಾ, ಅಥವಾ ಅಂಥ ವ್ಯಕ್ತಿ ಏನಾದರೂ ಇದ್ದಾರಾ, ಅಥವಾ ನೀವು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು, ಧನ್ಯವಾದಗಳನ್ನ ಅರ್ಪಿಸಬೇಕು ಅಂತ ಏನಾದರೂ ಶೇರ್ ಮಾಡ್ಕೊಳ್ಬೋದಾ ಈ ಸಂದರ್ಭದಲ್ಲಿ? ಈಗ ಏನು ನನಗೆ ನನ್ನ ಒಂದು ಸಾಧನೆಗೆ ನನ್ನ ಜೊತೆಯಲ್ಲೇ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ನನ್ನ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆಯೇ ಕ್ಷಮಿಸುವಂಥ ಒಂದು ಯಾವ ತಪ್ಪನ್ನು ನಾನು ನನ್ನ ಜೀವನದಲ್ಲಿ ಮಾಡಿಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಏನಾದರೂ ನನಗೆ ಕಾಣದೆ ಅಥವಾ ನನಗೆ ಗೊತ್ತಿಲ್ಲದೆ ಅರಿವಿಗೆ ಬರದೆ ನಿಮ್ಮನ್ನು ಯಾರನ್ನಾದರೂ ನೋಯಿಸಿದರೆ ನಾನು ಈ ಮೂಲಕ ಅವೆಲ್ಲರಲ್ಲಿ ನಾನು ಕ್ಷಮೆಯನ್ನು ಕೇಳ್ತೀನಿ, ಈ ವಾಹಿನಿಯ ಮೂಲಕ ನಾನು ಕ್ಷಮೆಯನ್ನು ಕೇಳ್ತೀನಿ. ಅಂತಹ ದೊಡ್ಡ ಮಾತು, ನಮಗಂತೂ ಬಹಳ ಸಂತೋಷ ಆಯಿತು ಸರ್ ನಿಮ್ಮ ಜೊತೆ ಮಾತನಾಡಿ ನಿಮ್ಮ ಅನುಭವವನ್ನು ಕೇಳಿ. ಧನ್ಯವಾದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ಜನರಿಗೆ ಈ ಮೂಲಕ ಸ್ಫೂರ್ತಿಯಾಗಿದ್ದೀರಿ. ನಮಸ್ಕಾರ. ನಾನು ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಮೂಲಕ ನನ್ನನ್ನು ಇಲ್ಲಿ ಕರೆಸಿ ನೀವೆಲ್ಲ ಇಷ್ಟು ಆದರ ಮತ್ತು ಪ್ರೀತಿಯಿಂದ ನನ್ನ ಎರಡು ಮಾತುಗಳನ್ನು ಕೇಳಿದ್ದಕ್ಕೆ ಈ ವಾಹಿನಿಯ ಮುಖ್ಯಸ್ಥರಿಗೆ, ತಮ್ಮೆಲ್ಲ ತಂತ್ರಜ್ಞರಿಗೆ, ಹಾಗೆ ತಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ದೊಡ್ಡ ಮಾತು, ಧನ್ಯವಾದ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಪ್ರತಿಯೊಂದು ಎಪಿಸೋಡ್ ಕೂಡ ವಿಭಿನ್ನವಾಗಿರುತ್ತೆ. ಶಿಕ್ಷಕ ಅಂತ ಹೇಳಿದಾಗ ಅಂಧಕಾರವನ್ನು ದೂರ ಮಾಡಿ ತನಗೆಷ್ಟೇ ಕಷ್ಟ ಆದರೂ ಕೂಡ, ತನ್ನ ಕುಟುಂಬಕ್ಕೆ ಎಷ್ಟೇ ಕಷ್ಟ ಆದರೂ ಕೂಡ ಈ ಸಮಾಜ ಉದ್ಧಾರ ಆಗಬೇಕು ಅನ್ನುವ ಅವರ ಪರಿಕಲ್ಪನೆಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಅತಿ ದೊಡ್ಡ ನಮನಗಳನ್ನು ಸಲ್ಲಿಸಲೇಬೇಕು ಅಂತ ನನಗನ್ನಿಸ್ತಾ ಇದೆ. ಈ ಮೂಲಕ ನಿನ್ನೆಯಿಂದ ಪಾಠ ಕಲಿಯೋಣ, ಇವತ್ತನ್ನು ಜೀವಿಸೋಣ, ನಾಳೆಯ ಮೇಲೆ ಭರವಸೆ ಇಡೋಣ ಅಂತ ಹೇಳ್ತಾ ನಿಮ್ಮ TV5 ಅರ್ಪಿಸುವ ನಮ್ಮ ಬಾಹುಬಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಬ್ಬ ಸಾಧಕರೊಂದಿಗೆ ಮುಂದಿನ ಹಂತದಲ್ಲಿ ಮಾತನಾಡೋಣ. ನಮಸ್ಕಾರ.